प्रौरजंतमनुपेतमपेतकृत्यं द्वैपायनो विरहकातर आजुहाव पुत्रायति तन्मयतया तरवोपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकमध्यात्मदीपमतितीर्षतां तमोन्धम् संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये मातर्मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन् नजर जर इतर्जन्म मृत्यामयानां गोविंदे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीमाशुदेवा नम्मेल्लर परवागि उद्धव ओंदु प्रश्ने केळिद स्वामी तत्वाभिमानी देवतेगळु मत्ते जडपदार्थ ಎರಡರ ಮಿಶ್ರಣ ಈ ಪ್ರಪಂಚ ಜಡ ಪದಾರ್ಥ ಕಾಣುತ್ತೆ ತತ್ವಾಭಿಮಾನಿಗಳು ಕಾಣಲ್ಲ ಆ ಜಡ ಪದಾರ್ಥದ ಒಳಗಡೆ ಒಂದು ಚೇತನ ಕೆಲಸ ಮಾಡ್ತಾ ಇದೆ ಅಂತ ನಮ್ಮಂಥವ್ರಿಗೆ ಹೇಗೆ ಗೊತ್ತಾಗಬೇಕು ಹೇಳು ಅಂದ ಯಾಕೆಂದರೆ ನಮಗಿವಾಗ ಮಣ್ಣು ಅಂದರೆ ಮಣ್ಣು ಮಾತ್ರ ಕಾಣೋದು ಮಣ್ಣಿನ ಒಳಗಡೆ ಇರುವ ದೇವತೆ ಕಾಣೋದಿಲ್ಲ ನೀರು ಅಂದರೆ ನೀರು ಮಾತ್ರ ಕಾಣೋದು ನೀರಿನ ಒಳಗಡೆ ಇರುವ ದೇವತೆ ಕಾಣೋಲ್ಲ ದಾವಣಗೆರೆಯಲ್ಲಿ ಈ ಹರಿಕಥಾಮೃತ ಸಾರದ ದೈತ್ಯ ತಾರತಮ್ಯ ಸಂಧಿಯನ್ನು ಹೇಳಲಿಕ್ಕೆ ಕರೆಸಿದ್ರು ನಾನಾಗ ಹೋಗಿದ್ದಾಗ ಒಬ್ಬರು ಇದೇ ಪ್ರಶ್ನೆ ಮಾಡಿದ್ರು ಹರಿಕಥಾಮೃತ ಸಾರದಲ್ಲಿ ದೈತ್ಯ ತಾರತಮ್ಯ ಸಂಧಿಯನ್ನು ನೀವೇನೋ ಹೇಳ್ತೀರಾ ಹೌದು ಆದರೆ ಮೊದಲನೆಯದ್ದು ನಮಗೆ ದೈತ್ಯರ ತಾರತಮ್ಯ ಬೇಡ ದೇವತೆಗಳ ತಾರತಮ್ಯ ನಮ್ಮ ಮನಸ್ಸಿಗೆ ಪೂರ ಬಂದಿದ್ದರೆ ಆಮೇಲೆ ದೈತ್ಯರ ತಾರತಮ್ಯ ಎರಡನೆಯದ್ದು ನಮಗೆ ವಸ್ತುಗಳು ಒಳ್ಳೆಯದು ಒಳ್ಳೆಯದನ್ನು ಒಳಗೊಂಡಿರುತ್ತೆ ಕೆಟ್ಟದ್ದನ್ನು ಒಳಗೊಂಡಿರುತ್ತೆ ನಾವು ವಸ್ತುಗಳ ಒಳ್ಳೆಯದು ಅಂತ ಏನ್ಕೊಂಡಿರ್ತೇವೆ ಆವಾಗ ದೇವತೆಗಳು ಕೆಲಸ ಮಾಡ್ತಾರೆ ಆ ವಸ್ತುಗಳಿಂದ ಏನು ಕೆಟ್ಟದಾಗುತ್ತೆ ಅದನ್ನು ದೈತ್ಯರು ಕೆಲಸ ಮಾಡ್ತಾರೆ ಇದನ್ನು ಹೇಗೆ ವಿಜುವಲೈಸ್ ಮಾಡಿಕೊಳ್ಳೋದು ಅಂತ ಅಂದರು ಆಗ ನಾನು ನಿಮಗೆ ಇಲ್ಲಿ ಉತ್ತರ ಕೊಡೋದಿಲ್ಲ ರೂಮಿನಲ್ಲಿ ಕೊಡ್ತೇನೆ ಹೇಳಿದೆ ರೂಮಿಗೆ ಬಂದಾಗ ಹೇಳಿದೆ ದೈತ್ಯ ತಾರತಮ್ಯ ಸಂಧಿಯನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ ಯಾಕೆಂದರೆ ದೈತ್ಯರ ತಾರತಮ್ಯ ಹೇಗೆ ಬೇಕು ನಮಗೆ ಅವರು ಹೇಗೋ ಕಲಿ ಅತ್ಯಂತ ದುಃಖವನ್ನು ಅನುಭವಿಸ್ತಾನೆ ಜೀವರಲ್ಲಿ ಅತ್ಯಂತ ದುಃಖವನ್ನು ಅನುಭವಿಸುವ ಯೋಗ್ಯತೆ ಇರೋದು ಕಲಿಗೆ ಜೀವರಲ್ಲಿ ಅತ್ಯಂತ ಸುಖವನ್ನು ಅನುಭವಿಸುವ ಯೋಗ್ಯತೆ ಇರೋದು ಬ್ರಹ್ಮದೇವರಿಗೆ ಸೊ ಜಗತ್ತಿನ ಎರಡು ತುದಿಗಳು ಒಂದು ಬ್ರಹ್ಮದೇವರು ಇನ್ನೊಂದು ಕಲಿ ಆ ಬ್ರಹ್ಮದೇವರ ಹಿಂಬಾಲಕರ ಬಗ್ಗೆ ನಾವು ಯೋಚನೆ ಮಾಡಬೇಕು ಯಾಕೆ ಅಂದರೆ ನಮಗೆ ಸುಖ ಬೇಕು ಆದ್ದರಿಂದ ಇನ್ನು ಈ ದೈತ್ಯರ ತಾರತಮ್ಯವನ್ನು ಯೋಚನೆ ಮಾಡಿ ಅಷ್ಟೊಂದು ಪ್ರಯೋಜನ ಇಲ್ಲ ಅದು ಕತ್ತಲಲ್ಲಿ ಭಯ ಆಗಬೇಕಾದ್ರೆ ಚಿಂತಿಸಿ ಅಂತ ಹೇಳ್ತಾರೆ ನಮಗೆ ಬೇಡ ಅದು ಭಯ ಆಗಬೇಕಾದರೂ ದೇವರನ್ನೇ ಚಿಂತನೆ ಮಾಡ್ತೇವೆ ಕತ್ತಲಲ್ಲಿಯೂ ದೇವರನ್ನೇ ಕತ್ತಲಲ್ಲಿ ನಮ್ಮ ಸುತ್ತಮುತ್ತ ಕತ್ತಲು ಮುಸುಕಿದ್ದಾಗ ಬೆಳಕು ತೋರುವಂಥ ದೇವರನ್ನೇ ಚಿಂತನೆ ಮಾಡ್ತೇವೆ ದೈತ್ಯ ತಾರತಮ್ಯ ಸಂಧಿ ಬೇಡ ಹರಿಕಥಾಮೃತ ಸಾರದಲ್ಲಿ ಹೇಳಿದ್ದಾರೆ ನನಗೆ ಆ ವಿಚಾರವನ್ನು ಕೊಟ್ಟಿದ್ದಾರೆ ಅಂತ ಮಾತನಾಡ್ತಾ ಇದ್ದೇನೆ ವಿನಃ ನೀವು ಜನರಿಗೆ ದೈತ್ಯ ತಾರತಮ್ಯ ಸಂಧಿಯನ್ನು ಅನುಷ್ಠಾನ ಮಾಡಿ ಅಂತ ಹೇಳಿ ನಾನು ಎಲ್ಲೂ ಹೇಳಲಿಲ್ಲ ಹೇಳೋದೂ ಇಲ್ಲ ಅನುಷ್ಠಾನ ಮಾಡಬೇಕಾದದ್ದು ದೇವತೆಗಳ ತಾರತಮ್ಯವನ್ನು ಉದ್ಧವನ ಪ್ರಶ್ನೆಯೂ ಕೂಡ ಕೇವಲ ಅದಕ್ಕೆ ಸೀಮಿತವಾಗಿ ಇದೆ ಜಡ ಪದಾರ್ಥದೊಳಗಡೆ ಚೈತನ್ಯವನ್ನು ಕಾಣ್ತೇವೆ ಚೈತನ್ಯದ ಹೊರಗಡೆ ಅಥವಾ ಚೈತನ್ಯದ ಜೊತೆಗೆ ಜಡ ಪದಾರ್ಥವನ್ನು ಕಾಣ್ತೇವೆ ನಾವು ಹೆಂಗೆ ತಿಳ್ಕೊಳ್ಳೋದು ಜಡ ಬೇರೆ ಚೇತನ ಬೇರೆ ಅಂತ ಹೇಗೆ ತಿಳಿದುಕೊಳ್ಳೋದು ಅಂತ ಇದು ನಮಗೆಲ್ಲರಿಗೂ ಮೂಡುವ ಪ್ರಶ್ನೆ
ನಮ್ಮೆಲ್ಲರ ಪರವಾಗಿ ಉದ್ಧವ ದೇವರನ್ನು ಕೇಳಿದ. ನಚಿಕೇತ ಎಲ್ಲ ಜಿಜ್ಞಾಸು ವರ್ಗದ ಪ್ರತಿನಿಧಿ, ಹಾಗೆ ಪ್ರತಿಯೊಬ್ಬ ಋಷಿಯೂ ಕೂಡ ನಮ್ಮ ಪ್ರತಿನಿಧಿ, ನಮ್ಮ ಪರವಾಗಿ ಪ್ರಶ್ನೆ ಕೇಳೋದು. ಜನಮೇಜಯ ಮಹಾಭಾರತವನ್ನು ಕೇಳಬೇಕು ಅಂತ ಹೇಳಿ ಬಯಸುವ ನಮ್ಮೆಲ್ಲರ ಪ್ರತಿನಿಧಿ ಆಗ್ತಾನೆ. ಶೌನಕಾದಿಗಳು ನಮ್ಮೆಲ್ಲರ ಪ್ರತಿನಿಧಿಗಳಾಗ್ತಾರೆ, ಹಾಗೆ ಉದ್ಧವ ನಮ್ಮೆಲ್ಲರ ಪ್ರತಿನಿಧಿಯಾಗಿ ದೇವರನ್ನು ಪ್ರಶ್ನೆ ಕೇಳ್ತಾನೆ, ಇದು ಹೇಗೆ ಅಂತ. ಆಗ ದೇವರು ಕೊಡುವ ಉತ್ತರ, ಪ್ರಕೃತಿ ಪುರುಷಶ್ಚೇತಿ ವಿಕಲ್ಪ ಪುರುಷರಚಭಾ ಏಷ ವೈಕಾರಿಕ ಸರ್ಗ ಗುಣ ವ್ಯತಿಕರಾತ್ಮಕ ಅಂತ. ಪ್ರಕೃತಿ ಪುರುಷಶ್ಚೇತಿ ವಿಕಲ್ಪ, ಪ್ರಕೃತಿ ಮತ್ತು ಪುರುಷ ಇಬ್ಬರೂ ಅತ್ಯಂತ ಭಿನ್ನರು. ಪ್ರಕೃತಿ ಬೇರೆ, ಪುರುಷ ಬೇರೆ. ಇನ್ನೊಂದು ರೀತಿಯಿಂದ ಹೇಳೋದಾದರೆ ಇನ್ನರ್ ಇಸ್ ಡಿಫ್ರೆಂಟ್ ಆ್ಯಂಡ್ ಇನ್ನರ್ಟ್ ಆಲ್ಸೋ. ಇನರ್ಟ್ ಜಡ, ಅದು ಬೇರೆ, ಇನ್ನರ್ ಅಂತರ್ಯಾಮಿ ಅವನು ಬೇರೆ. ಇಬ್ಬರು ಭಿನ್ನ ಭಿನ್ನರು. ಏಷ ವಿಕಲ್ಪ, ಇದೆರಡನ್ನೂ ಒಂದು ಅಂತ ಚಿಂತನೆ ಮಾಡಿದ್ರೆ ಅದು ವಿರುದ್ಧ ಕಲ್ಪನಾ, ಶಾಸ್ತ್ರಕ್ಕೆ ವಿರುದ್ಧವಾದ ಕಲ್ಪನೆ, ಶಾಸ್ತ್ರಕ್ಕೆ ವಿರುದ್ಧವಾದ ಚಿಂತನೆ. ಯಾಕೆ ಅಂದರೆ ಈ ಜಗತ್ತಿನ ಸೃಷ್ಟಿ ಆ ರೀತಿ ಮೋಹಗೊಳಿಸುವಂತಿದೆ. ಏಷ ವೈಕಾರಿಕ ಸರ್ಗ ಗುಣವ್ಯತಿಕರಾತ್ಮಕ, ಸತ್ವಗುಣ ರಜೋಗುಣ ತಮೋಗುಣಗಳ ಮಿಶ್ರಣ ಏನಿದೆ ಅದು ನಮಗೆ ಆ ರೀತಿ ಭ್ರಮೆಯನ್ನು ಹುಟ್ಟಿಸುತ್ತೆ. ಮಕ್ಕಳಿಗೆ ದೇಹ ಅಂತ ಹೇಳಿದ ಕೂಡಲೇ ಜೀವವೇ, ಜೀವ ಬೇರೆ ದೇಹ ಬೇರೆ ಅನ್ನೋದು ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಒಂದು ಸ್ವಲ್ಪ ಬೆಳೆದಾಗ ಜೀವರಿಗೆ ಅದು ನಾನು ಅಂತಂದರೆ ಓ ಮನಸ್ಸು ಅಂತ ಅರ್ಥ ಆಗತ್ತೆ ಅವರಿಗೆ. ಇನ್ನೂ ಒಂದು ಸ್ವಲ್ಪ ಬೆಳೆದ ಮೇಲೆ ಓ ಇಲ್ಲ, ಮನಸ್ಸಿಗಿಂತಲೂ ಆಚೆ ಇರುವ ಜೀವ ಇದ್ದಾನೆ ಅಂತ ಅರ್ಥ ಆಗತ್ತೆ. ಆಮೇಲೆ ಇನ್ನೂ ಆತ್ಮ ಅಂತ ಹೇಳಿದ್ರೆ ದೇವರು ಅಂತ. ಹೀಗೆ ಒಂದು ಶಬ್ದ ಎಷ್ಟೆಷ್ಟು ಸಂಗತಿಗಳನ್ನು ಹೇಳುತ್ತೆ ಅಂತಂದರೆ, ನಾವು ಬೆಳೀತಾ ಇದ್ದ ಹಾಗೆ ಆ ವಸ್ತುವಿನ ಅರ್ಥ ಅನ್ನೋದು ಬೆಳೀತಾ ಹೋಗುತ್ತೆ. ಅದಕ್ಕೆ ಅದು ಮೊದಲು ಬರದೇ ಇರಲಿಕ್ಕೆ ಕಾರಣ ಏನು ಅಂತಂದರೆ ಈ ವಿಚಿತ್ರವಾದ ಸೃಷ್ಟಿಯ ವಿಕಲ್ಪಗಳು. ವಿಕಲ್ಪ ಅನ್ನೋದು ಹೀಗಾಗತ್ತೆ ನಮಗೆ. ಅಲ್ಲಿಯೂ ಕೂಡ ಸತ್ವಗುಣದವರಿಗೆ ಈ ಪ್ರಾಬ್ಲಮ್ ಬರಲ್ಲ. ಯಾರಿಗೆ ತಮೋಗುಣ ಇರುತ್ತೆ ಆ ತಮೋಗುಣ ಉದ್ರೇಕ ಆದಾಗ ಅವ್ರಿಗೆಲ್ಲ ಒಂದೇ ರೀತಿ ಕಾಣುತ್ತೆ. ನಿನ್ನೆ ನಾವು ಅದನ್ನು ನೋಡಿದ್ವಿ. ಯಾರು ಚಾರ್ವಾಕರಿದ್ದಾರೆ ಅವರಿಗೆ ಜೀವ ಅನ್ನೋದು ಆಕಸ್ಮಿಕ. ಮಣ್ಣು ನೀರು ಗಾಳಿ ಆಕಾಶ ಬೆಂಕಿ ಈ ದೇಹದಲ್ಲಿಯೂ ಇದೆ, ದೇಹದ ಒಳಗಡೆ ನಾನು ಅಂತ ಯೋಚನೆ ಮಾಡುವ ಈ ಅವಕಾಶ ಇದೆ. ಇಲ್ಲಿ ಅದೇ ಮಣ್ಣು ನೀರು ಗಾಳಿ ಆಕಾಶ ಬೆಂಕಿಗಳ ಸಮಾಹಾರ ಇದೆ. ಹೊರಗಡೆ ಒಂದು ಗೊಂಬೆ ಇದೆ, ಗೊಂಬೆಯಲ್ಲಿಯೂ ಆ ತ್ರಿವೃತ್ಕರಣ ಅನ್ನೋದಿರುತ್ತೆ. ಅಲ್ಲಿ ಯಾಕೆ ನಾನು ಅನ್ನುವ ಅಭಿಮಾನ ಬರಲ್ಲ, ಇಲ್ಲಿ ಯಾಕೆ ಬರುತ್ತೆ? ಈ ನಾನು ಅಂತನ್ನುವ ಪ್ರಜ್ಞೆಗೆ ಮೂಲ ಯಾವುದು ಅಂತಂದರೆ ಮನಸ್ಸು ಅಂತ ವಿಜ್ಞಾನಿಗಳು ಹೇಳ್ತಾರೆ. ವಸ್ತುತಃ ಇನ್ನೂ ಕೆಲವು ವಿಜ್ಞಾನಿಗಳು ಮನಸ್ಸಿದೆ ಅನ್ನೋದನ್ನೇ ಒಪ್ಪಲ್ಲ, ಮೈಂಡ್ ಅಷ್ಟೇ ಅಂತಾರೆ. ಇಂಥವರನ್ನು ಕುರಿತು ಕೃಷ್ಣ ಹೇಳಿದ್ದು ತಮಪ್ರಧಾನಾನಾಂ, ಯಾರಿಗೆ ತಮೋಗುಣ ಪ್ರಧಾನವಾಗಿರುತ್ತೆ ಅವರ ಪಾಲಿಗೆ ಈ ಪ್ರಪಂಚದಲ್ಲಿ ಜಡ ಹಾಗೂ ಚೇತನಗಳ ಭೇದ ಇಲ್ಲ. ಯಾರಿಗೆ ರಜೋಗುಣ ಪ್ರಧಾನವಾಗಿರುತ್ತೆ ಅವರಿಗೆ ಅವಶ್ಯಕತೆ ಬಿದ್ದಾಗ ಹೌದು ಅಂತ ಅನಿಸುತ್ತೆ. ಯಾರಿಗೆ ಸತ್ವಗುಣ ಪ್ರಧಾನವಾಗಿರುತ್ತೆ ಅವರಿಗೆ ಇಲ್ಲ ಇಲ್ಲ ಈ ಥರದ ಒಂದು ಸಂಗತಿಯನ್ನು ನಾವು ಒಪ್ಪಲೇಬೇಕು ಅಂತ ಅನ್ನಿಸುತ್ತೆ. ಇಷ್ಟು ಹೈರಾರ್ಕಿ ಇದೆ ಇಲ್ಲಿ. ಇಷ್ಟನ್ನು ನಾವು ನಿನ್ನೆ ನೋಡಿದ್ದೆವು. ನಿನ್ನೆ ನೋಡಿದ್ದನ್ನು ನಾನು ಮತ್ತೆ ಯಾಕೆ ಅನುವಾದ ಮಾಡಿದೆ ಅಂತಂದರೆ ನಿನ್ನೆ ಒಂದು ಸ್ವಲ್ಪ ಗಡಿಬಿಡಿಯಲ್ಲಿ ನಾನು ಮುಗಿಸಿದೆ. ಅದರಿಂದಾಗಿ ಸರಿಯಾಗಿ ಮತ್ತೆ ಇನ್ನೊಮ್ಮೆ ಆವೃತ್ತಿ ಮಾಡೋಣ ಅನ್ನುವ ದೃಷ್ಟಿಯಿಂದ ಇದನ್ನು ಹೇಳಿದ್ದು. ಇದು ಕೃಷ್ಣನ ಮಾತು. ಪ್ರಕೃತಿ ಪುರುಷಶ್ಚೇತಿ ವಿಕಲ್ಪ ಪುರುಚರಜಭಾ ಏಷ ವೈಕಾರಿಕ ಸರ್ಗ ಗುಣ ವ್ಯತಿಕರಾತ್ಮಕ ಅಂತನ್ನೋದು. ಇನ್ನು ಇದರಿಂದ ಮುಂದೆ ಹೋಗಬೇಕು. ಇಲ್ಲಿ ತನಕ ಇತಿ ಪೂರ್ವಕಥಾನುವಾದ. ಇಂದಿನದ್ದು ಹೇಳಬೇಕು. ಮಮಾಂಗ ಮಾಯಾ ಗುಣಮಯಿ ಅನೇಕಧಾ ವಿಕಲ್ಪ ಬುದ್ಧಿಂಚ ಗುಣೈರ್ವಿಧತ್ತೆ ವೈಕಾರಿಕ ಸ್ತ್ರಿವಿಧ ಅಧ್ಯಾತ್ಮಮೇಕಂ ಅಥಾದಿದೈವಂ ತ್ವದಿಭೂತಮನ್ಯತ್. ಈ ತತ್ವ ಸಂಖ್ಯಾನವನ್ನು ಮಾಡುವಾಗ, ತತ್ವವನ್ನು ಎಣಿಸುವಾಗ ಆ ಲೆಕ್ಕವಂತಲ್ಲ 9 11
ಐದು ಮೂರು ನಾಲ್ಕು ಒಂದು ಎರಡು ಅಂತೆಲ್ಲ. ಆವಾಗ ಅಭಿಮಾನಿಯನ್ನು ಆ ಅಭಿಮನ್ಯಮಾನವಾದ ಪದಾರ್ಥವನ್ನು ಒಟ್ಟಿಗೆ ಇಟ್ಟುಕೊಂಡು ಹೇಳ್ತಾ ಇದ್ರು. ಹಲವಾರು ರೀತಿಯಿಂದ ಜಡ ಹಾಗೂ ಚೇತನವನ್ನು ಎರಡನ್ನೂ ಬೇರೆ ಬೇರೆ ಮಾಡಿಯೂ ತತ್ವವನ್ನು ಎಣಿಸಲಿಕ್ಕೆ ಕಲಿಸಿಕೊಟ್ಟರು. ಜಡ ಹಾಗೂ ಚೇತನ, ಅಭಿಮಾನಿ ಅಭಿಮನ್ಯಮಾನ ಎರಡನ್ನು ಒಂದು ಯೂನಿಟ್ಟು ಅಂತ ತೆಗೆದುಕೊಂಡು ಎಣಿಕೆ ಮಾಡಲಿಕ್ಕೆ ಹೇಳಿದ್ರು. ಹೀಗೆ ಹಲವಾರು ರೀತಿಯಿಂದ ಎಣಿಸಲಿಕ್ಕೆ ನಮಗೆ ಕಲಿಸಿಕೊಟ್ರು. ಹೆಂಗೆ ಎಣಿಸಬಹುದು ಒಂದನ್ನು, ಹೇಗೆ ಕೌಂಟ್ ಮಾಡಬಹುದು ಅನ್ನೋದನ್ನು ನಮಗೆ ಹೇಳಿಕೊಟ್ರು. ಈಗ ಇಲ್ಲಿ ಇರೋದು ಜಡ ಹಾಗೂ ಚೇತನವನ್ನು ವಿಭಿನ್ನ ಅಂತ ಹೇಗೆ ತಿಳ್ಕೊಳ್ಳೋದು? ಆಗ ಕೃಷ್ಣ ಹೇಳ್ತಾನೆ, ಇಲ್ಲಪ್ಪ ವಿಭಿನ್ನ ಅಂತ ತಿಳ್ಕೊಳ್ಬೇಕು. ಶಾಸ್ತ್ರ ಈ ರೀತಿ ಹೇಳುತ್ತೆ, ಸತ್ವಗುಣ ಪ್ರಧಾನ ಇದ್ದವರಿಗೆ ಇದು ಗೊತ್ತಾಗತ್ತೆ ಅಂತ. ಸರಿ, ಯಾಕೆ ಜಡ ಹಾಗೂ ಚೇತನಗಳ ನಡುವೆ ಭೇದ ಗೊತ್ತಾಗೋದಿಲ್ಲ ಅಂತ ಪ್ರಶ್ನೆ. ಎರಡೂ ಬೇರೆ 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 ಆದಮೇಲೆ ಯಾಕೆ ಬೇರೆ ಬೇರೆ ಅಂತ ಗೊತ್ತಾಗೋದಿಲ್ಲ, ಅದು ನಮಗೆ ಹೇಳಿ. ಅದಕ್ಕೆ ಇದು ಉತ್ತರ, ಮಮಾಂಗಮಾಯ ತತ್ರ ಪ್ರಕೃತಿರೇವ ಕಾರಣಂ ಅಂದರು. ಪ್ರಕೃತಿ ಆ ರೀತಿ ಮೋಹದ ಬಲೆಯನ್ನು ನಮ್ಮ ಮೇಲೆ ಬೀಸಿದೆ, ಅದರಿಂದಾಗಿ ಜಡ ಹಾಗೂ ಚೇತನಗಳ ಮೇಲೆ ನಮಗೆ ಅರಿವು ಮೂಡೋಲ್ಲ ಸ್ಫುಟವಾಗಿ. ಮಮ ಮಾಯಾ, ನನ್ನ ಇಚ್ಛೆಯೂ ಹಾಗೇ ಇದೆ, ಜಡ ಹಾಗೂ ಚೇತನಗಳು ಒಟ್ಟಿಗೆ ಇರಲಿ, ಕೆಲವರಿಗೆ ಮಾತ್ರ ಬೇರೆ ಬೇರೆ ಅಂತ ಬೋಧ ಬರಲಿ ಅಂತಲೇ ನನ್ನ ಇಚ್ಛೆ ಅಂತಾನೆ ಕೃಷ್ಣ. ಮಮ ಮಾಯ, ಅಂಗ ಅಂದರೆ ಅಪ್ಪಿ ಅಂತ ಕರೆಯಲ್ವೇ ನಾವು, ಪ್ರೀತ್ಯಾಸ್ಪದರಾದವರನ್ನು ಅಪ್ಪಿ ಅಂತ ಕರೆದ ಹಾಗೆ ಅಂಗ ಅನ್ನೋ ಶಬ್ದ, ಅಂಗ ಅಪ್ಪಿ. ಮಮ ಮಾಯ, ನನ್ನ ಇಚ್ಛೆ ಹಾಗೇ ಇದೆ. ವಿಕಲ್ಪ ಬುದ್ಧಿಂ ಚಗುಣೈರ್ವಿಧತ್ತೇ, ಆ ಸತ್ವರಜಸ್ತಮೋ ಗುಣಗಳು ವಿಕಲ್ಪ ಬುದ್ಧಿಂ, ಶಾಸ್ತ್ರಕ್ಕೆ ವಿರುದ್ಧವಾದ ಕನ್ಕ್ಲೂಷನ್ನನ್ನು ನಮಗೆ ತಂದುಕೊಡತ್ತೆ. ಸಹಜವಾಗಿ ನಮ್ಮ ಮನಸ್ಸು ಶಾಸ್ತ್ರಕ್ಕೆ ವಿರುದ್ಧವಾಗಿಯೇ ಹೋಗೋದು, ಶಾಸ್ತ್ರಕ್ಕೆ ಅನುಗುಣವಾಗಿ ನಮ್ಮ ಮನಸ್ಸು ಹೋಗೋದೇ ಇಲ್ಲ, ಅದನ್ನು ಬಲಾತ್ಕಾರವಾಗಿ ತಿದ್ದುಕೊಳ್ಳಬೇಕು. ಸಹಜವಾದ ಅರಿವು ಶಾಸ್ತ್ರಕ್ಕೆ ಅನುಗುಣವಾಗಿ ಇರೋಲ್ಲ, ಅದು ಎಷ್ಟೋ ಸಂಸ್ಕಾರಗಳಿಂದ ನಮ್ಮನ್ನೇ ನಾವು ಸರಿ ಮಾಡಿಕೊಂಡು ತಿದ್ದುಕೋಬೇಕು. ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ಎಲ್ಲಿ ಅರ್ಜುನನಿಗೆ ಹೇಳಿದ ಗೀತೆಯಲ್ಲಿ ಹೇಳಿದ್ದಾನೆ. ಅವನು ಇದು ಗೊತ್ತು ಅವನಿಗೆ, ವೇದಕ್ಕೆ ವಿರುದ್ಧವಾಗಿಯೇ ಹೋಗುತ್ತೆ. ಶ್ರುತಿ ವಿಪ್ರತಿಪನ್ನಾಧೀಹಿ ಅಂತಾನೆ. ಶ್ರುತಿ ವಿಪ್ರತಿಪನ್ನ, ನಾವು ಸಹಜವಾಗಿ ಏನನ್ನು ಗ್ರಹಿಸ್ತೇವೆ ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿರುತ್ತೆ. ನಮ್ಮ ಮನಸ್ಸನ್ನು ಇಷ್ಟು ಟ್ಯೂನ್ ಆಗಿಬಿಟ್ಟಿದೆಯಾ ನಮ್ಮ ಮನಸ್ಸು ಶಾಸ್ತ್ರಕ್ಕೆ ಅಂತ ಹೇಳಿ ಮತ್ತೆ ಚೆಕ್ ಮಾಡಿಕೊಳ್ಬೇಕು ಅಂತ ಹೇಳ್ತಾನೆ. ಈಗ ನಾವು ಮಧ್ವ ಸಿದ್ಧಾಂತವನ್ನು ಗಟ್ಟಿಯಾಗಿ ಚಿಂತನೆ ಮಾಡಿದವರು. ಮಧ್ವ ಸಿದ್ಧಾಂತದಲ್ಲಿ ಜೀವರ ಹೈರಾರ್ಕಿಯನ್ನು ಹೇಳ್ತೇವೆ, ಉಚ್ಚ ಮತ್ತು ನೀಚ ಈ ಭಾವನೆಗಳನ್ನು. ಉಚ್ಚ ಅಂದರೆ ಉತ್ತಮ, ಅವರಿಗಿಂತ ಕೆಳಗಡೆ ಇರ್ತಾರೆ. ಈ ಹೈರಾರ್ಕಿ, ಈ ಹೈರಾರ್ಕಿಯನ್ನು ಚಿಂತನೆ ಮಾಡುವಾಗ ನಾವೇನು ಮಾಡ್ತೇವೆ, ಅಲ್ಲಿ ಮಧ್ವಮತದಲ್ಲಿ ನೀಚೋಚ್ಚ ಭಾವಂಗತಾಹ ಅಂತ ಚಿಂತನೆ ಮಾಡ್ತೇವೆ. ಕೆಲವರು ಎತ್ತರದಲ್ಲಿ ಇರ್ತಾರೆ, ಅಷ್ಟು ಎತ್ತರದಲ್ಲಿ ಇನ್ನು ಕೆಲವರು ಇರಲ್ಲ, ಅವರಿಗಿಂತ ಗುಣಗಳಲ್ಲಿ ಕಡಿಮೆ ಇರ್ತಾರೆ ಅಂತ ಹೇಳ್ತೇವೆ. ಆದರೆ ನಮ್ಮ ಆಚರಣೆ ಕೆಲವೊಮ್ಮೆ ಹೇಗಿರುತ್ತೆ ಗೊತ್ತಾ, ಎಲ್ಲ ಯಾರಿಗೂ ನಮ್ಮ ಮತದಲ್ಲಿ ಬಂದವರು ಯಾರಿಗೂ ಕೂಡ ಬುದ್ಧಿ ಅಶುದ್ಧವಾಗಿರಲ್ಲ, ಎಲ್ಲರೂ ಒಂದೇ ಥರ ಅಂತ ಒಪ್ಕೊಳ್ತೇವೆ. ಇದು ವೇದಕ್ಕೆ ವಿರುದ್ಧವಾದದ್ದು.
ನಮ್ಮ ಪ್ರಜ್ಞೆ ನಾವು ಅನ್ಕೊಳ್ತಾ ಇರ್ತೇವೆ, ಓ ಇಲ್ಲ ನಾವು ಶಾಸ್ತ್ರ ಓದಿದ್ದೀವಿ, ಶಾಸ್ತ್ರ ಓದಿರೋದ್ರಿಂದಾಗಿ ನಮಗೆ ಶಾಸ್ತ್ರ ವಿರುದ್ಧವಾದ ಕಲ್ಪನೆ ಬರೋಲ್ಲ ಅಂತ. ಹಾಗೇನಿಲ್ಲ, ಶಾಸ್ತ್ರ ಓದಿದವರಿಗೂ ಶಾಸ್ತ್ರ ವಿರುದ್ಧವಾದ ಕಲ್ಪನೆಗಳು ಇದ್ದೇ ಇರುತ್ತೆ. ಅದು ಯತ್ನೇನ ಸೋನ್ಯಥಾ ಕರ್ತು, ಪ್ರಯತ್ನಪಟ್ಟು ನಮ್ಮನ್ನು ನಾವು ನೋಡ್ಕೊಳ್ತಾ ಇರಬೇಕು. ಇದು ಯಾರದು ಪರಿಪೂರ್ಣ ಅಲ್ಲ. ಪರಿಪೂರ್ಣ ನಾವು ಶಾಸ್ತ್ರಕ್ಕೆ ಅನುಗುಣವಾಗಿ ನಮ್ಮ ಬುದ್ಧಿ ಟರ್ನ್ ಆಗಿಲ್ಲ, ಅದು ನಮ್ಮನ್ನು ನಾವು ಶಿಕ್ಷಿಸಿಕೊಳ್ಳಬೇಕು. ಅದಕ್ಕೆ ಕೃಷ್ಣ ಹೇಳ್ತಾನೆ, ವಿಕಾರ ಜಾತತ್ವಾತ್ ವೈಕಾರಿಕ ಉಚ್ಚತೆ ಅಹಂಕಾರ ತ್ರಿವಿಧೋಪಿ. ಇನ್ನು ಈ ಪದಾರ್ಥಗಳಲ್ಲಿ ಮೂಲಭೂತವಾದ ದ್ರವ್ಯ ಯಾವುದು? ನಮಗೆ ಭ್ರಮೆ ಬರಲಿಕ್ಕೆ ಕಾರಣ ದ್ರವ್ಯವನ್ನು ನೋಡಿದಾಗ. ಮೂರು ತರಹದ ದ್ರವ್ಯಗಳನ್ನು ನಾವು ನೋಡುತ್ತೇವೆ. ಒಂದು, ಒಳಗಡೆ ನಮ್ಮನ್ನು ವಿಚಿತ್ರ ರೀತಿಯಿಂದ ಬುದ್ಧಿ ಪ್ರಚೋದನೆ ಮಾಡುವಂತಹ ಯಾವುದೋ ಒಂದು ಫೋರ್ಸ್, ಅದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಒಂದು ಇನ್ನರ್ ವಾಯ್ಸು ಶುರು ಆಯಿತು ಅಂತಂದರೆ ಅದು ತಡಿಲಿಕ್ಕಾಗಲ್ಲ ನಮಗೆ. ಕೆಲವೊಮ್ಮೆ ಬಲಾತ್ಕಾರವಾಗಿ ಅದಕ್ಕೆ ವಿರುದ್ಧವಾಗಿ ಮಾಡಿದಾಗ ನಮಗೆ ಸೋಲು ಕಾಣ್ತಾ ಇರುತ್ತೆ. ನೀವೆಲ್ಲರೂ ಆ ಒಂದು ಇನ್ನರ್ ವಾಯ್ಸನ್ನು ಅನುಭವಿಸಿರ್ತೀರ, ಒಳಗಡೆಯಿಂದ ಎದ್ದು ಬರುತ್ತೆ. ಆ ಇನ್ನರ್ ವಾಯ್ಸ್ ಬಹಳ ವಿಚಿತ್ರವಾಗಿರುತ್ತೆ, ನಮ್ಮನ್ನು ನಿಂತಲ್ಲಿ ನಿಲ್ಲಿ ಬಿಡಲ್ಲ, ಅಷ್ಟು ಪ್ರಬಲವಾಗಿರುವ ಇನ್ನರ್ ವಾಯ್ಸು ಇರುತ್ತೆ. ಇದು ವೈಕಾರಿಕ. ಇನ್ನು ತೈಜಸ, ನಮ್ಮ ಹೊಳಹು, ಒಂದು ವಿಷಯವನ್ನು ಗ್ರಹಿಸುವ ಪ್ರಜ್ಞೆ, ಇದು ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಇನ್ನು ಎದುರುಗಡೆ ಇರುವ ವಸ್ತು, ಎದುರುಗಡೆ ಇರುವ ವಸ್ತು ಮಾತ್ರ ನಮ್ಮ ಕಣ್ಣಿಗೆ ಬೀಳ್ತಾ ಇರೋದು. ಉಳಿದ ಎರಡು ಎಲ್ಲರಿಗೂ ಇದೆ, ಆದರೆ ಯಾರಿಗೂ ಅದರ ಬಗ್ಗೆ ಐಡಿಯಾ ಇಲ್ಲ. ತ್ರಿವಿಧ ವೈಕಾರಿಕ ಅಹಂಕಾರ ಮೂರು ರೀತಿ, ಅದರಲ್ಲಿ ವೈಕಾರಿಕವನ್ನು ಪ್ರಧಾನವಾಗಿ ತೆಗೆದುಕೊಂಡಿದ್ದಾರೆ. ವೈಕಾರಿಕ ಅಹಂಕಾರ ಅಂತಂದರೆ ಯಾವುದು ಅಂದರೆ, ದೇವತೆಗಳ ಪಾರ್ಟಿಸಿಪೇಷನ್ನನ್ನು ವೈಕಾರಿಕ ಅಹಂಕಾರ ಅಂತ ಕರೀತಾರೆ. ಅಲ್ಲ, ದೇವತೆಗಳ ಅಸ್ತಿತ್ವವನ್ನು ವಿಕಾರ ಅಂತ ಕರೀತಾರೆ ಅಂದರೆ, ಹೌದು, ಆಗಿದ್ದು ಸ್ವಲ್ಪವೇ ವಿಕಾರ, ತೋರಿದ್ದು ಮಾತ್ರ ಬಹಳ. ಯಾರು ಕೆಟ್ಟು ಹೋಗದವರು ಸ್ವಲ್ಪ ಕೆಟ್ಟರೆ ಕೆಟ್ಟು ಹೋಗಿದ್ದಾರೆ ಅಂತೇವೆ. ಹಾಗೆ ಇದು ಸ್ವಲ್ಪ ವಿಕಾರ ಆಯಿತು ದೇವತೆಗಳಿಗೆ, ಬೇರೆ ಎರಡು ವಿಕಾರವೇ, ತೈಜಸ ಮತ್ತು ತಾಮಸ, ಅದು ವಿಕಾರವೇ. ಆದರೆ ದೇವತೆಗಳಲ್ಲಿ ಸ್ವಲ್ಪ ವಿಕಾರ ಆಗಿದ್ದನ್ನು ಎಲ್ಲರೂ ಎತ್ತಾಡುವ ಹಾಗೆ ಆಯಿತು, ವೈಕಾರಿಕ ಅಂತ. ಆ ದೇವತೆಗಳ ದೇಹ ಏನಿದೆ ಅದನ್ನು ವೈಕಾರಿಕ ಅಂತ ಕರೀತಾರೆ. ದೇವತೆಗಳ ದೇಹವನ್ನು ವೈಕಾರಿಕ, ಸದಾಶಿವನ ಮೂರು ತರಹದ ಸೃಷ್ಟಿ, ವೈಕಾರಿಕ ಅಹಂಕಾರ, ತೈಜಸಾಹಂಕಾರ, ತಾಮಸಾಹಂಕಾರ ಅಂತ. ಸದಾಶಿವ ದೇವತೆಗಳ ದೇಹವನ್ನೇನು ಸೃಷ್ಟಿ ಮಾಡಿದ ಅದನ್ನು ವೈಕಾರಿಕ ಅಂತ ಕರೆದರು. ಆ ವೈಕಾರಿಕ ಅಹಂಕಾರ ನಮಗೆ ಕಾಣೋಲ್ಲ, ಆದರೆ ಅಪರೂಪಕ್ಕೆ ಅನುಭವಕ್ಕೆ ಬರುತ್ತೆ. ಅಪರೂಪಕ್ಕೆ ಅನುಭವಕ್ಕೆ ಬರುತ್ತೆ, ಅನುಭವಕ್ಕೆ ಬಂದರೂ ಕೂಡ ಓ ಇದು ದೇವತೆಗಳ ಕೈವಾಡ ಅಂತ ಅನಿಸಲ್ಲ, ಯಾವುದೋ ಒಂದು ವಿಧಿಯ ವಿಪರೀತ, ವಿಧಿಯ ವಿಚಿತ್ರ ಆಟ ಅಂತಲೇ ಅಂದುಕೊಳ್ಳೋದು. ಈ ವೈಕಾರಿಕ ಅಹಂಕಾರ ಅನ್ನೋದು ಇದನ್ನು ಅಧಿದೈವ ಅಂತ ಕರೀತಾರೆ. ಯಾಕೆಂದರೆ ದೇವತೆಗಳಿಗೆ ಸಂಬಂಧಪಟ್ಟ ಕ್ರಿಯೆ ಈ ಜಗತ್ತಿನಲ್ಲಿ ನಡೀತಾ ಇದೆ. ಇನ್ನೂ ತೈಜಸ ಅಹಂಕಾರ, ಅದು ಅಧ್ಯಾತ್ಮ, ಆತ್ಮ ಅಂದರೆ ಜೀವ, ಜೀವನನ್ನು ಕುರಿತು ಜೀವನ ಒಳಗಡೆ ಆಗುವಂತಹ ಕ್ರಿಯೆ, ಜೀವನ ಪಾರ್ಟಿಸಿಪೇಷನ್ ಇರುತ್ತೆ, ಅದನ್ನು ಏನಂತ ಕರೀತಾರೆ, ತೈಜಸ ಅಹಂಕಾರ ಅಂತ ಕರೀತಾರೆ. ಈ ತೈಜಸ ಅಹಂಕಾರ ಅಂದರೆ ಯಾವುದು? ನಮ್ಮ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳು ತೇಜಸ್ಸಿನ ವಿಕಾರ, ಅದಕ್ಕೆ ಕಣ್ಣು ಹರಿಯಿತು, ಕಣ್ಣು ಅನ್ನುವ ಬೆಳಕು ಬೇರೆ ಬೆಳಕನ್ನು ಕ್ಯಾಚ್ ಮಾಡುತ್ತೆ. ನಾನು ಆಚೆ ಕಿವಿ ಕೊಡಲಿಲ್ಲ ಅಂತೇವೆ ಕನ್ನಡದಲ್ಲಿ, ಪರ್ಫೆಕ್ಟ್.
ಆ ಸಂಸ್ಕೃತದಲ್ಲೇ ಆಗಂಥ ಶ್ರವಣಂ ದದಾತಿ ಅಂತ ಅನುವಾದ ಮಾಡಬಾರದು, ಅದು ಕನ್ನಡದಲ್ಲಿ ಮಾತ್ರ. ಇಂಗ್ಲೀಷಿನಲ್ಲಿ ಹಿ ಡಸಂಟ್ ಗೀವ್ ಹಿಯರಿಂಗ್ ಅಂತನೋ ಏನೋ ಮಾತನಾಡಬಾರದು, ಅವನಲ್ಲಿ ಕೇಳಿಕೆ ಕೊಡಲಿಲ್ಲ ಅಂತ ಮಾತನಾಡಬಾರ್ದು, ಯಾಕೆಂದರೆ ಅದು ಆ ಭಾಷೆಯಲ್ಲಿ ಸಹಜವಾಗಿ ಬರಲಿಲ್ಲ. ಹಿ ಡಸಂಟ್ ಲಿಸನ್ ಅಷ್ಟೆ, ಕೇಳಲಿಲ್ಲ. ಕನ್ನಡದಲ್ಲಿ ನಾನು ಆಚೆ ಕಿವಿ ಕೊಡಲಿಲ್ಲ ಹೇಳ್ತೇವೆ, ನನ್ನ ಗಮನ ಆಚೆ ಹರಿಯಲಿಲ್ಲ ಅಂತ ಹೇಳ್ತೇವೆ. ಈ ಗಮನ ಹರಿಯಲಿಲ್ಲ ಅಂತನ್ನುವ ಈಡು ಎಂಬಿದೆಯಲ್ಲ, ಜಗತ್ತಿನ ಯಾವ ಭಾಷೆಯಲ್ಲಿಯೂ ಇಲ್ಲ. ಗಮನ ಅಂತಂದರೆ ಇಡೀ ಇಂದ್ರಿಯಗಳ ಒಟ್ಟು ಮೊತ್ತ. ಇಂದ್ರಿಯ ಜ್ಞಾನವನ್ನು ಗಮನ ಅನ್ನುವ ಶಬ್ದದಿಂದ ಹೇಳೋದು. ನನ್ನ ಗಮನ ಅತ್ತ ಹರಿಯಲಿಲ್ಲ ಅಂತನ್ನುವಲ್ಲಿ ತೈಜಸಾಹಂಕಾರದ ಅಸ್ತಿತ್ವದ ಬಗ್ಗೆ ಒಂದು ಸಣ್ಣ ಹಿಂಟಿದೆ. ಅದರಿಂದ ತೈಜಸಾಹಂಕಾರ ಅದು ನಮ್ಮ ಜೀವನ ಪಾರ್ಟಿಸಿಪೇಷನ್ನನ್ನು ಒಳಗೊಂಡದ್ದು. ಅದಕ್ಕೆ ಅಧಿ ಆತ್ಮ, ಆತ್ಮನನ್ನು ಕುರಿತು ಇರುವಂಥದ್ದು. ಆತ್ಮ ಇಮಿಡಿಯೇಟ್ ನಿಯಂತ್ರಿಸಬಹುದಾದದ್ದು, ಆತ್ಮನ ತೀವ್ರವಾದ ಅನುಭವಕ್ಕೆ ದಕ್ಕುವಂಥದ್ದು ಇಂದ್ರಿಯಗಳ ಹರಿದಾಟ, ಇಂದ್ರಿಯಗಳ ಒಡನಾಟ. ಅದನ್ನೇನಂತ ಕರೀತಾರೆ? ತೈಜಸಾಹಂಕಾರ ಅಂತ ಕರೀತಾರೆ. ಅದನ್ನೇನಂತ ಕರೀತಾರೆ? ತೈಜಸಾಹಂಕಾರ. ಅದು ದೇಹದಲ್ಲಿ ನಾವು ಇಂದ್ರಿಯವನ್ನು ನೋಡಿದಾಗ ಓ ಹೌದು ಅಂತ ಅನಿಸುತ್ತೆ. ಇನ್ನು ತಾಮಸಾಹಂಕಾರ, ಅದು ಅಧಿಭೂತ, ಪಂಚಭೂತಗಳ ಒಳಗಡೆ ಇರತಕ್ಕಂಥದ್ದು. ಈ ಮೂರು ಅಹಂಕಾರಗಳ ಅರಿವು ನಮಗೆ ಬರುತ್ತೆ. ಈ ಮೂರು ಅಹಂಕಾರಗಳ ಅರಿವು, ಆದ್ದರಿಂದಾಗಿ ಹೀಗೆ ಹೇಳೋದು, ವೈಕಾರಿಕ ಸ್ತ್ರಿವಿಧೋಧ್ಯಾತ್ಮಮೇಕಂ ಅಥಾದಿ ದೈವಂ ತದಿಭೂತಮನ್ಯತ್. ಅಧ್ಯಾತ್ಮ, ಅಧಿದೈವ, ಅಧಿಭೂತ, ಈ ಮೂರನ್ನು ಒಳಗೊಂಡ ನಮ್ಮ ಅನುಭವ ಕೋಶ ಅಂತನ್ನೋದು ವಿಸ್ತಾರ ಆಗಬೇಕು. ನಮ್ಮನ್ನೇ ನಾವು ಯೋಚನೆ ಮಾಡಿಕೊಳ್ಬೇಕು. ನಮ್ಮ ಒಳಗಡೆ ಹೊರಗಡೆ ಆಚೆ ಈಚೆ ಮೇಲೆ ಕೆಳಗೆ ಎಲ್ಲ ಚಿಂತನೆ ಮಾಡಬೇಕು. ಆಗ ಈ ಅನುಭವಗಳು ಮೂರೂ ಅಹಂಕಾರವನ್ನು ವಿಷಯೀಕರಿಸುತ್ತೆ. ವೈಕಾರಿಕ ಅಹಂಕಾರ ಅನ್ನೋದು ಸುಲಭವಾಗಿ ಅನುಭವಕ್ಕೆ ಬರಲ್ಲ, ಒಂದು ಸ್ವಲ್ಪ ಧ್ಯಾನಮಗ್ನರಾಗಬೇಕಾಗತ್ತೆ. ಒಂದು ವಸ್ತುವಿನ ಹಿಂದೆ ಇರುವ ದೈವೀ ಪ್ರೇರಣೆ ಅಥವಾ ದೈವ ಪ್ರೇರಣೆ, ಅದನ್ನು ಗಾಢವಾಗಿ ಗಮನಿಸಿದಾಗ ವೈಕಾರಿಕ ಅಹಂಕಾರದ ಅನುಭವ ಬರುತ್ತೆ. ಒಂದು ವಸ್ತುವಿನ ಒಳಗಡೆ ಅದನ್ನು ಹೇಗೆ ಗುರುತಿಸೋದು ಅಂತಲೇ ಛಂದೋಗ ಉಪನಿಷತ್ತು ಐದು ತರಹದ ಯಜ್ಞ ಅಂತ, ಐದು ತರಹದ ಸಂಗೀತ ಅಂತ ಹೇಳುತ್ತೆ. ಅದು ಮಳೆ ಬರೋದು ಒಂದು ಸಂಗೀತ ಅಂತ. ವೈಕಾರಿಕ ಅಹಂಕಾರವನ್ನು ಹೇಗೆ ಅನುಭವಿಸೋದು? ಮಳೆ ಬರುವಾಗ ತಾಳವನ್ನು ಗಮನಿಸು. ಹಾಗೆ ಪಂಚಯಜ್ಞ, ಗಂಡು ಹೆಣ್ಣು ಕೂಡುವಾಗ, ಮಳೆ ಬರುವಾಗ, ಆವಾಗ ಅದೊಂದು ಅಲ್ಲೊಂದು ತಾಳ ಇದೆ, ಕ್ರಮಬದ್ಧವಾದ ತಾಳ ಇದೆ, ಕ್ರಮಬದ್ಧವಾದ ನಡೆ ಇದೆ. ಪ್ರಕೃತಿಯ ಘೋಷದ ಹಿಂದೆ, ಸಮುದ್ರದ ಘೋಷದ ಹಿಂದೆ ಒಂದು ಯಾವುದೋ ಇಂಟೆನ್ಷನ್ ಇದೆ. ಶಂಖವನ್ನು ಕಿವಿಗಿಟ್ಟಾಗ ಹೊರಡುವ ನಾದ ಒಂದಿದೆ. ಈ ಎಲ್ಲವನ್ನು ಗಮನಿಸಬೇಕು. ಅದು ವೈಕಾರಿಕ ಅಹಂಕಾರ ಅಂತನ್ನೋದು ಅನುಭವಕ್ಕೆ ಬರಬಹುದಾದ ಸಂಗತಿ. ಇನ್ನು ತೈಜಸಾಹಂಕಾರ ಏನು ಗ್ರಹಿಸುತ್ತೆ ಅನ್ನೋದು, ಅದನ್ನು ಇನ್ನರ್ ವಾಯ್ಸ್ ಅಂತ ಕರಿಬಹುದು. ನಾವು ಒಳಗಡೆಯಿಂದ ಏನು ಯೋಚನೆ ಮಾಡುತ್ತೇವೆ, ನಾವು ಹೇಗೆ ವಸ್ತುವನ್ನು ಗ್ರಹಿಸ್ತೇವೆ,
ನಮ್ಮ ಧ್ಯಾನ ಅನ್ನೋದು ಹೇಗೆ ಮುಂದುವರಿಯುತ್ತೆ, ನಮ್ಮ ಎಚ್ಚರ ಏನು, ಕನಸು ಏನು, ನಿದ್ರೆ ಏನು, ಇವನ್ನು ನಾವೇ ವಿಚಾರ ಮಾಡ್ಕೊಳ್ತಾ ಇದ್ದಾಗ ಒಂದು ಕನ್ಕ್ಲೂಷನ್ಗೆ ಬರ್ತೇವಲ್ಲ, ಅದು ಇನ್ನರ್ ವಾಯ್ಸ್, ಅದು ತೈತಸ ಅಹಂಕಾರ. ಇನ್ನು ತಾಮಸ ಅಹಂಕಾರ ಅಂತನ್ನೋದು ಪಂಚಭೂತಗಳ ನಡುವೆ ಇರುವಂತಹ ನಿಯಮಗಳು. ಗುರುತ್ವಾಕರ್ಷಣ ಬಲ ಇದೆ, ಮೇಲ್ಗಡೆಯಿಂದ ಬಿದ್ದರೆ ಕೆಳಗಡೆ, ಇಷ್ಟು ಎತ್ತರದಿಂದ ಬಿದ್ದರೆ ಇಷ್ಟು ಪೆಟ್ಟಾಗತ್ತೆ. ವಾಯುವಿನ ಭಾರ ಪ್ರತಿಯೊಬ್ಬರ ದೇಹದ ಮೇಲೆ ಇಷ್ಟು ಇದೆ, ಇವುಗಳೆಲ್ಲ ತಾಮಸ ಅಹಂಕಾರದ ನಿಯಮಗಳು. ಈ ಮೂರೂ ಕೂಡ ಮೀಟ್ ಆಗುವ ಪಾಯಿಂಟನ್ನು ನೀವು ಗಮನಿಸಿಕೊಂಡ್ರೆ ಜಡ ಬೇರೆ ಚೇತನ ಬೇರೆ ಅಂತ ಗೊತ್ತಾಗುತ್ತೆ. ಆ ಮೂರು ಪಾಯಿಂಟನ್ನು ನೀವು ಗುರುತಿಸ್ಕೊಳ್ಳದೆ ಹೋದರೆ, ಅಲೈನಿಂಗ್ ಪಾಯಿಂಟನ್ನು ನೀವು ಗುರುತಿಸ್ಕೊಳ್ಳದೆ ಹೋದರೆ ಅದು ಏನು ಗೊತ್ತಾಗಲ್ಲ. ಜಡವಾದದ್ದು ಜಡ, ಚೇತನವಾದದ್ದು ಚೇತನ, ಮತ್ತೆ ಉಳಿದದ್ದು ಬೇರೆ, ಅದರ ಒಂದು ಪ್ರಭೇದಗಳೇ ಗೊತ್ತಾಗೋದಿಲ್ಲ. ಆ ಪ್ರಭೇದ ಅನ್ನೋದು ಚಿಂತನೆ ಮಾಡಬೇಕಾದದ್ದು. ಅದು ಕೃಷ್ಣ ಹೀಗೆ ಹೇಳಿದ್ಮೇಲೆ ಗೊತ್ತಾಗುವಂಥದ್ದು. ಕೃಷ್ಣ ಇದನ್ನೇ ಇದೇ ಸಂಗತಿಯನ್ನು ಅವನು ಒಂದು ಇದನ್ನು ಹೇಳಿದ್ದ, ಇಂದ್ರಿಯಾಣಿ ಪರಾಣ್ಯಾಹುಹು ಇಂದ್ರಿಯೇಭ್ಯ ಪರಮ್ಮನಃ ಅಂತ ಹೇಳಿದ್ದ. ಇಂದ್ರಿಯಾಣಿ ಪರಾಣ್ಯಾಹುಹು ಅಂತನ್ನೋದು ಕೃಷ್ಣ ಇನ್ನರ್ ವಾಯಸ್ಸಿನಿಂದ ದೇವತಾ ತಾರತಮ್ಯವನ್ನು ಹೇಗೆ ಗುರುತಿಸಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ಹೇಳೋದು. ಅದು ಇಂದ್ರಿಯದ ಒಳಗಡೆನೇ ಕಂಡುಕೊಳ್ಬೇಕು. ನೋಡು, ಇಂದ್ರಿಯ ಅನ್ನೋದು ಎಲ್ಲಕ್ಕಿಂತ ಮಿಗಿಲು. ಇಡೀ ದೇಹದ ಬಾಳುವಿಕೆ, ಇಡೀ ದೇಹದ ಪ್ರವೃತ್ತಿ ಇಂದ್ರಿಯಗಳ ಸಂತೋಷದ ಕಡೆಗಿರುತ್ತೆ. ಇಂದ್ರಿಯಕ್ಕಿಂತ ದೊಡ್ಡದು ವಿಷಯ, ಯಾಕೆಂದರೆ ಕಣ್ಣು ರೂಪವನ್ನು ಕಾತರಿಸುತ್ತೆ ವಿನಃ ರೂಪ ಕಣ್ಣಿಗೆ ಬೀಳಬೇಕು ಅಂತ ಓಡೋಡಿ ಬರಲ್ಲ. ಅದಕ್ಕೆ ರೂಪವನ್ನು ಹುಡುಕಿಕೊಂಡು ನಾವು ಸಾವಿರಾರು ಮೈಲು ಪ್ರಯಾಣ ಮಾಡ್ತೇವೆ. ನಯಾಗರ ಫಾಲ್ಸ್ಗೆ ನಾವಿಲ್ಲಿಂದ ಹೋಗಬೇಕು ರೂಪವನ್ನು ನೋಡಬೇಕು ಅನ್ನುವ ಬಯಕೆಯಿಂದ, ರೂಪ ಬಂದು ಕಣ್ಣು ಕಾಣಿಸ್ಕೋತೇನೆ ಅಂತ ಬಂದು ಕುಣಿಯಲ್ಲ ಇಲ್ಲಿ ಬಂದು. ನೋಡು, ಇದೇ ರೀತಿ ಅಭಿಮಾನಿ ದೇವತೆಗಳನ್ನು ನೋಡು. ಹೀಗೆ ಅಲ್ಲಿ ತೈಜಸಾಹಂಕಾರದಿಂದ ನೀವು ಸಾತ್ವಿಕ ಅಹಂಕಾರ ಅಲಿಯಾಸ್ ವೈಕಾರಿಕ ಅಹಂಕಾರದ ಕಡೆಗೆ ಹೇಗೆ ನಡೆಯಬೇಕು ಅಂತನ್ನೋದನ್ನು ಕೃಷ್ಣ ಹೇಳಿದ್ದು. ಇಂದ್ರಿಯಾಣಿ ಪರಾಣ್ಯಾಹುಹು ಇಂದ್ರಿಯೇಭ್ಯ ಪರಂ ಮನಃ. ಆ ಇಂದ್ರಿಯಕ್ಕಿಂತ ಮನಸ್ಸು ದೊಡ್ಡದು, ಅದೇ ರೀತಿ ಇಂದ್ರಿಯಾಭಿಮಾನಿಗಿಂತ ವಿಷಯಾಭಿಮಾನಿಗಿಂತ ಮನಸ್ಸು ದೊಡ್ಡದು, ಮನಸ್ಸಿನ ಅಭಿಮಾನಿ ದೊಡ್ಡದು. ಯಾಕೆಂದರೆ ಮನಸ್ಸು ನಾನು ನೋಡೋಲ್ಲ ಅಂತ ಕೂತ್ಕೊಂಡ್ರೆ ಎದುರುಗಡೆ ವಿಷಯ ಇದ್ದರೂ ನೋಡಲ್ಲ. ನಾನು ರೂಪವನ್ನು ನೋಡಬಾರದು ಅಂತ ಅನ್ನಿಸಿಬಿಟ್ರೆ ನಯಾಗರ ಫಾಲ್ಸ್ಗೆ ಹೋದರೂ ಕಣ್ಣು ಮುಚ್ಕೊಂಡು ಬರ್ತಾನೆ ಅಷ್ಟೇ, ಎಲ್ಲವೂ ಅಷ್ಟೆ. ಅದರಿಂದಾಗಿ ಈ ಮೂರು ಅಹಂಕಾರಗಳ ಅಸ್ತಿತ್ವವನ್ನು ಜಗತ್ತಿನಲ್ಲಿ ಕಾಣುವವ ಜಡ ಚೇತನಗಳ ವೈಲಕ್ಷಣ್ಯವನ್ನು ನೋಡ್ತಾನೆ, ಪ್ರಕೃತಿ ಪುರುಷರ ಭೇದವನ್ನು ನೋಡ್ತಾನೆ. ಇಲ್ಲ ಅಂದರೆ ನೋಡೋವಲ್ಲ. ಹಾಗೆ ನೋಡಬೇಕು ಅನ್ನೋದು ನನ್ನದೇ ಇಚ್ಛೆ. ನನ್ನ ಬಳಿ ಬಂದಾಗ ನಾನು ಕೊಟ್ಟ ಅನುಗ್ರಹದ ಕಣ್ಣಿನಿಂದ ಅವನು ಜಡವನ್ನು ಚೇತನವನ್ನು ಅಥವಾ ಪ್ರಕೃತಿ ಪುರುಷರನ್ನು ವಿಭಿನ್ನವಾಗಿ ನೋಡ್ತಾನೆ, ಇಲ್ಲ ನೋಡಲ್ಲ. ಇದು ಕೃಷ್ಣನ ಮಾತು. ಅದಕ್ಕೆ ಶಬ್ದ ನಿರ್ಣಯ ಅಂತ ಹೇಳಿ ಒಂದು ಗ್ರಂಥದ ಉಲ್ಲೇಖವನ್ನು ಮಧ್ವಾಚಾರ್ಯರು ಮಾಡ್ತಾರೆ. ವೈಕಾರಿಕೋ ಮಹಾನಶ್ಚೈವ ತಥಾಹಂಕಾರ ಏವಚ ತಥೈವ ಸಾತ್ವಿಕಶ್ಚಾಂಶಃ ವೈಕಾರಿಕ ಇತಿ ತ್ರಿಧಾ. ಅಹಂಕಾರ ಅಂತ ಹೇಳಿದ್ರೆ ಮೂರು ತರಹದ ಅಹಂಕಾರ, ಅದರಲ್ಲಿ ವೈಕಾರಿಕ ಅಹಂಕಾರವನ್ನು ಸಾತ್ವಿಕ ಅಹಂಕಾರ ಅಂತಲೂ ಕರೀತಾರೆ. ಯಾಕೆಂದರೆ ಎರಡನೇ ಸ್ಕಂಧದಲ್ಲಿ ಈ ತೈಜಸ ಅಹಂಕಾರವನ್ನು ಸಾತ್ವಿಕ ಅಹಂಕಾರ ಅಂತ ಕರೆದಿದ್ದಾರೆ. ಸಾತ್ವಿಕ ಅಹಂಕಾರಕ್ಕೆ ಇನ್ನೊಂದು ಹೆಸರು ಯಾವುದು? ವೈಕಾರಿಕ ಅಹಂಕಾರ. ಸ್ವಲ್ಪವೇ ವಿಕಾರ ಆಗಿದ್ದು ದೇವತೆಗಳದ್ದು, ಹೋಂತ ವಿಕಾರ ಆಗಲಿಲ್ಲ. ದೇವತೆಗಳ ದೇಹ ಅನ್ನೋದು ಮಣ್ಣು ನೀರು ಗಾಳಿ ಆಕಾಶ ಬೆಂಕಿಗಳನ್ನೇ ಒಳಗೊಂಡದ್ದು, ಆದರೆ ನಮ್ಮಷ್ಟು ತೀವ್ರವಾಗಿ ಇರಲ್ಲ.
ಆದರೆ ಆಗಿದ್ದು ಸ್ವಲ್ಪವೇ ವಿಕಾರ, ಅದನ್ನಾಗಿ ಅದೇ ದೊಡ್ಡದು ವಿಕಾರ, ಓ ವಿಕಾರ ಆಯಿತು ಅಂತ ಬದಲಾವಣೆ. ವಿಕಾರ ಅಂತಂದರೆ ಒಟ್ಟು ಮೊತ್ತ, ಪಂಚಭೂತಗಳ ಒಟ್ಟು ಮೊತ್ತ, ಪಂಚಭೂತಗಳ ಬದಲಾವಣೆ ಏನಿದೆ ಅದನ್ನು ವಿಕಾರ ಅಂತ ಕರೆಯೋದು. ಹೀಗಾಗಿ ಶಬ್ದ ನಿರ್ಣಯದಲ್ಲಿ ವೈಕಾರಿಕ ಅಹಂಕಾರ ಅಂತ ಕರೀತಾರೆ, ಕೆಲವೊಮ್ಮೆ ಸಾತ್ವಿಕ ಅಹಂಕಾರ ಅಂತಲೂ ಕರೀತಾರೆ ಅಂತ ನಿರೂಪಣೆ ಮಾಡೋದು. ಇಷ್ಟು ಹೇಳಿ ದೃಗ್ರೂಪಮರ್ಕಶ್ಚ ಪರತ್ರ ರಂಧ್ರೆ ಪರಸ್ಪರಂ ಸಿದ್ಧ್ಯತಿ ನ ಸ್ವತೋತೌ ಆತ್ಮ ಯದೇತಾಮು ಪರಾಮ ಆದ್ಯ ಸ್ವಯಾನುಭೂತ್ಯ ಅಖಿಲ ಸಿದ್ಧ್ಯಸಿದ್ಧಿ ಏವಂ ತ್ವಗಾದಿಶ್ರವಣಾದಿ ಚಕ್ಷುಃ ಜಿಹ್ವಾದಿ ನಾಸಾದಿ ಚ ಚಿತ್ತಯುಕ್ತಂ. ಒಂದು ಅದ್ಭುತವಾದ ಉದಾಹರಣೆಯನ್ನು ಶ್ರೀಕೃಷ್ಣ ನಮ್ಮ ಮುಂದೆ ಇಡ್ತಾನೆ. ನಮ್ಮ ಬಗ್ಗೆ ನಮಗೇ ಗೊತ್ತಿರಲಿಲ್ಲ, ದೇವರು ನಮ್ಮ ಬಗೆಗೆ ನಮಗೆ ತಿಳಿಸ್ತಾನೆ. ನೋಡಿ, ದೃಗ್ರೂಪಮರ್ಕಶ್ಚ ಪರತ್ರ ರಂಧ್ರೇ ಪರಸ್ಪರಂ ಸಿದ್ಧ್ಯತಿ ನ ಸ್ವತೋತೌ. ದೃಕ್ ಕಣ್ಣು ಇದೆ, ಕಣ್ಣಿನ ಒಳಗಡೆ ಕಾಣೋದು ಯಾವುದು? ರೂಪ. ಓಹೋ, ರೂಪ ಕಣ್ಣೊಳಗಡೆ ಇದೆಯಾ ಇಲ್ಲ ಅಂತ ಹೇಳಿ ನೋಡೋಣ. ಇದೆ, ಇದೆಯಾ ಇಲ್ಲ? ಕನಕದಾಸರು ಹೇಳಿದ್ದು ಅದನ್ನೇ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯಗಳೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಕೃಷ್ಣ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ನೋಡಿ. ಕಣ್ಣ ಬೊಂಬೆಯೊಳಗಡೆ ಕನೀನಿಕ, ಕಣ್ಣ ಗುಡ್ಡೆ, ಅದರಲ್ಲಿ ಇಷ್ಟು ದೊಡ್ಡ ಬಯಲು, ಅದು ಪ್ರತಿಫಲಿತ ಆಗತ್ತೆ. ಆದರೆ ನಾವು ಆ ಮನೆ ಒಳಗಡೆ ಇರ್ತೀವಿ, ಆ ಮನೆಯ ಕಿರಿದಾದ ರೂಪ ಕಣ್ಣೊಳಗಡೆ ಇರುತ್ತೆ. ಆ ಕಣ್ಣು ದೇಹದ ಒಳಗಡೆ ಇದ್ದು ಆ ದೇಹ ಅನ್ನೋದು ಮನೆ ಒಳಗಡೆ ಇರುತ್ತೆ. ಇದಕ್ಕೆಲ್ಲ ಶಕ್ತಿ ಕೊಡುವವ ಸೂರ್ಯ. ಆ ಸೂರ್ಯ ಕಣ್ಣೊಳಗಡೆ ಇಲ್ವೋ? ಆ ಸೂರ್ಯನ ಬೆಳಕಿನ ಕೆಳಗಡೆ ನಾವಿಲ್ವೋ? ಈ ರೀತಿ ಪರಸ್ಪರ ಅನುಪ್ರವೇಶ ಅಂತನ್ನೋದು ಇರುತ್ತೆ. ದೃಕ್ ರೂಪಂ ಅರ್ಕಶ್ಚ, ದೃಕ್ ಅಂತಂದರೆ ಕಣ್ಣು, ರೂಪ ಅಂತಂದರೆ ಇದಕ್ಕೊಂದು ಫಾರ್ಮ್, ಅರ್ಕಃ ಅಂತಂದರೆ ಸೂರ್ಯ. ಈ ಮೂರೂ ಕೂಡ ರಂಧ್ರೆ ತೂತಿನ ಒಳಗಡೆ ಒಂದರೊಳಗೊಂದು ಇರುತ್ತೆ. ಪರಸ್ಪರಂ ಸಿದ್ಧತಿ, ಪರಸ್ಪರ ಒಂದರೊಳಗಡೆ ಒಂದು ಹೆಣೆದುಕೊಂಡಿರುತ್ತೆ. ನ ಸ್ವತೋಸೌ, ಕೇವಲ ಒಂದು ಮಾತ್ರ ಕಾಣೋದೇ ಇಲ್ಲ, ಕೇವಲ ಒಂದು ಮಾತ್ರ ಇದೆಯಾ? ರೂಪ ಮಾತ್ರ ಇದೆ, ಕಣ್ಣಿಲ್ಲ, ನೋಟದ ಶಕ್ತಿ ಇಲ್ಲ, ಆದರೆ ರೂಪ ಇದೆ. ಹೀಗುಂಟೋ? ಇಲ್ಲ, ಪರಸ್ಪರ ಇದು ಒಂದು ಇಡೀ ಪ್ಯಾಕೇಜ್ ಆಗಿಯೇ ನಮ್ಮ ಕಣ್ಣಿಗೆ ಬಿಡೋದು. ಇದನ್ನು ಗಮನಿಸಿ, ಒಂದರೊಳಗಡೆ ಒಂದು ಇರುತ್ತೆ. ಆತ್ಮ ಯದೇಶಾಂ ಉಪರಾಮ ಆದ್ಯ ಸ್ವಯಾನುಭೂತ್ಯಖಿಲ ಸಿದ್ಧ ಸಿದ್ಧಿ. ಆತ್ಮ ಯದೇಶಾಂ ಉಪರಾಮ ಆದ್ಯ, ಇದರ ಅರಿವನ್ನು ಕೊನೆಗೊಳಿಸುವ ಶಕ್ತಿ ಒಬ್ಬನಿಗಿದೆ, ಅವನು ಯಾರು ಅಂದರೆ ದೇವರು. ಯತ್ ಯೇಷಾಂ ಉಪರಾಮ ಆತ್ಮ, ಗಾಢವಾದ ನಿದ್ರೆ ಬರುತ್ತೆ, ದೇವರ ಹತ್ತಿರ ಇರ್ತೇವೆ, ಇದ್ಯಾವುದೂ ಇರಲ್ಲ. ಕಣ್ಣಿಲ್ವೋ, ಸೂರ್ಯ ಇಲ್ವೋ, ರೂಪ ಇಲ್ವೋ, ಎಲ್ಲ ಇದೆ. ಆದರೆ ಕಣ್ಣು ಬಿಟ್ಟರೆ ಎಚ್ಚರ ಅಂತಾದಾಗ ಇದೆಲ್ಲ ಒಂದರೊಳಗಡೆ ಒಂದು. ಗಾಢವಾದ ನಿದ್ರೆ ಕೊಟ್ಟ ದೇವರು ಯಾವುದಿಲ್ಲ. ನೋಡಿ, ಜಡಕ್ಕೇನೆ ಈ ಶಕ್ತಿ ಇರಬೇಕಾದ್ರೆ ಕಣ್ಣು ಮುಚ್ಕೊಂಡಿದ್ದಾಗಲೂ ಇದೆಲ್ಲ ಇರಬೇಕಿತ್ತು. ನಸ್ವತಃ ಸ್ವತಂತ್ರವಾಗಿ ಇದ್ದಿದ್ರೆ
ಇದೆಲ್ಲ ಜೊತೆ ಜೊತೆಯಾಗಿ ಇರಬೇಕಿತ್ತು. ಉಂಟೋ? ಇಲ್ಲ. ಸ್ವತಂತ್ರನಾದವನು ದೇವರು, ಅದನ್ನು ತಿಳಿಸ್ಲಿಕ್ಕೆ ಇದನ್ನು ಮಾಡಿರೋದು. ಕಣ್ಬಿಟ್ಟೆವು, ದೇವರೇನು ಮಾಡಿದ, ತನ್ನ ಅತ್ಯದ್ಭುತವಾದ ಶಕ್ತಿಯನ್ನು ತೋರಿಸಿ ಒಂದರೊಳಗಡೆ ಒಂದು ಹೆಣೆದುಕೊಂಡಿರುವಂತೆ ಮಾಡಿ ಅರಿವನ್ನು ಕೊಟ್ಟ. ಆದರೆ ನಮಗಿದು ಗೊತ್ತಿಲ್ಲ, ಒಂದರೊಳಗೊಂದು ಇದೆ ಅನ್ನೋದೇ ಗೊತ್ತಿಲ್ಲ. ಅದಕ್ಕೆ ಭಾಗವತ ಹೇಳಿದ್ದು, ನ ಸ್ವತಃ ಆತ್ಮ ಯದೇಶಾಂ ಉಪರಾಮಃ, ಯೇಶಾಂ ಈ ಮೂರರ ಉಪರಾಮಃ, ಜ್ಞಾನವನ್ನು ಉಪಸಂಹಾರ ಮಾಡೋದು ಇವನೇ. ಈ ತರಹದ ಆದ್ಯ ಮೊದಲಿಗನಾದ ಪರಮಾತ್ಮ ಸ್ವಯಾ ಅನುಭೂತ್ಯ, ತಾನು ಅನುಭವವನ್ನು ಕೊಡುವುದರ ಮೂಲಕ ಅಖಿಲ ಸಿದ್ಧಿ ಅಸಿದ್ಧಿ, ಎಲ್ಲದರ ಅರಿವು ಕೊಡ್ತಾನೆ, ಯಾವುದರ ಅರಿವನ್ನು ಕೊಡೋದಿಲ್ಲ. ದೇವರು ಸಂಕಲ್ಪ ಮಾಡಿದನೋ ಇವನಿಗೆ ಜ್ಞಾನ ಬರಲಿ ಅಂತ ಬರುತ್ತೆ, ದೇವರು ಸಂಕಲ್ಪ ಮಾಡಲಿಲ್ವೋ ಆ ಜ್ಞಾನ ಬರಲ್ಲ. ಏವಂ ತ್ವಗಾದಿ ಶ್ರವಣಾದಿ ಚಕ್ಷುಹು ಜಿಹ್ವಾದಿ ನಾಸಾಜಿತ ಚಿತ್ತಯುಕ್ತಂ, ಇದೇ ರೀತಿ ಚರ್ಮವನ್ನು ತೆಗೆದುಕೊಳ್ಳಿ, ಶ್ರವಣವನ್ನು, ಕಿವಿಯನ್ನು ತೆಗೆದುಕೊಳ್ಳಿ, ಕಣ್ಣನ್ನು ತೆಗೆದುಕೊಳ್ಳಿ, ನಾಲಿಗೆಯನ್ನು ತೆಗೆದುಕೊಳ್ಳಿ, ನಾಸಾದಿ ಮೂಗನ್ನು ತೆಗೆದುಕೊಳ್ಳಿ, ಇದೆಲ್ಲ ಚಿತ್ತದೊಂದಿಗೆ ಕೂಡಿ, ಆ ಚಿತ್ತ ಅನ್ನೋದು ವಸ್ತುಗಳೊಂದಿಗೆ ಇದ್ದು, ವಸ್ತುಗಳ ಅಂಶ ಅನ್ನೋದು ಇಂದ್ರಿಯಗಳ ಒಳಗಡೆ ಇದ್ದು, ಹೀಗೆ ಪರಸ್ಪರ ಅನುಪ್ರವೇಶದಿಂದ ಜ್ಞಾನ ಅನ್ನೋದು ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಇಷ್ಟೇ ತಾನೇ? ಇದರಿಂದ ಏನು ಸಿದ್ಧ ಆಯಿತು ಅಂದರೆ ಆಚಾರ್ಯರು ತಾತ್ಪರ್ಯವನ್ನು ಬರೀತಾರೆ. ಅಧ್ಯಾತ್ಮಂ ಇಂದ್ರಿಯಾಣಿ, ಆತ್ಮವನ್ನು ಕುರಿತು ಇರುವಂಥದ್ದು, ಆತ್ಮದ ನೇರ ಸಂಪರ್ಕ ಯಾವುದಕ್ಕಿದೆ ಆ ಭಾವವನ್ನು ಅಧ್ಯಾತ್ಮ ಅಂತ ಕರೀತಾರೆ. ತೈರೇವ ವಿಪರೀತ ಜ್ಞಾನಂ ಜಾಯತೆ, ಯಾವ ಇಂದ್ರಿಯದಿಂದ ಯಥಾರ್ಥ ಜ್ಞಾನ ಬರುತ್ತೋ, ಬರುವ ಸಾಧ್ಯತೆ ಇದೆಯೋ, ಅದೇ ಇಂದ್ರಿಯದಿಂದ ವಿಪರೀತ ಜ್ಞಾನವೂ ಬರುತ್ತದೆ. ಅದೇ ನಮಗೆ ಜಾಸ್ತಿ. ಶಾಸ್ತ್ರ ನಮ್ಮನ್ನು ತಿದ್ದದಿದ್ದರೆ ನಮಗೆ ಅದೇ ಗಟ್ಟಿ. ಅಹಂಕಾರೇ ವಿದ್ಯಮಾನೇ ಭ್ರಮೋ ಭವತಿ ನಾನ್ಯದಾ, ಸಮ್ಯಕ್ ಜ್ಞಾನಂ ಹರೇಶಕ್ತ್ಯ ತನ್ಮುಕ್ತಸ್ಯ ವಿಶೇಷತಃ ಅಂದರು ಆಚಾರ್ಯರು. ಅಹಂಕಾರೇ ವಿದ್ಯಮಾನೇ, ದೇಹವೇ ನಾನು ಅಂತ ಅಂದುಕೊಂಡು ಬಿಟ್ಟರೆ, ಈ ದೇಹದ ಮತ್ತು ಜೀವನಿಗೆ, ದೇಹಕ್ಕೂ ದೇಹದ ಒಳಗಡೆ ಇರುವ ಜೀವನಿಗೂ ಭೇದವನ್ನು ಗ್ರಹಿಸದಿದ್ದರೆ ಈ ಭ್ರಮೆ ಉಂಟಾಗುತ್ತೆ. ಈ ಭ್ರಮೆ ಬಿಡುಗಡೆ ಆಗೋದು ಯಾವಾಗ? ಪರಮಾತ್ಮನ ಅನುಗ್ರಹದಿಂದ. ಪರಮಾತ್ಮನ ಅನುಗ್ರಹ ಇಲ್ಲದೆ ಹೋದರೆ ಜಡಚೇತನಗಳ ಭೇದ ಜ್ಞಾನವೇ ಬರಲ್ಲ. ದೇವತಾನುಗ್ರಹೋ ನಿತ್ಯೋ ಮುಕ್ತಸ್ಯಾಪಿ ಶ್ಯಪೇಕ್ಷತೆ. ಅದರಿಂದ ಸಂಸಾರದ ಒಳಗಡೆ ಇರುವವರಿಗೆ ಮಾತ್ರ ಅಲ್ಲ, ಆಚಾರ್ಯರು ಹೇಳಿದರು ಮುಕ್ತರಿಗೂ ಕೂಡ ಒಳ್ಳೆಯ ಜ್ಞಾನ ಬರಬೇಕು ಅಂದರೆ, ಯಥಾರ್ಥ ಜ್ಞಾನ ಬರಬೇಕು ಅಂದರೆ ದೇವರ ಅನುಗ್ರಹ ಇರಬೇಕು ಅಂದರು. ದೇವರ ಅನುಗ್ರಹ ಇಲ್ಲದೆ ಹೋದರೆ ಒಂದು ಸರ್ತಿ ಮುಕ್ತನಾದವನು ಮತ್ತೆ ಬದ್ಧನಾಗಬಾರದು ಅಂತಿಲ್ಲ. ಆದರೆ ವೇದ ಹೇಳುತ್ತೆ, ಒಮ್ಮೆ ಮುಕ್ತನಾದವನು ಮತ್ತೆ ಮರಳಿ ಬರುವುದಿಲ್ಲ. ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಅವನ ಪುರಕ್ಕೆ ಹೋದವರು ಒಮ್ಮೆಗನ್ನ ಹಿಂತಿರುಗರು ಅಂದರು ದಾಸರು. ಒಂದು ಸರ್ತಿ ಹೋದರೆ ಮುಗೀತು, ವಾಪಸ್ ಬರೋದೇ ಇಲ್ಲ. ಮುಕ್ತರಾದವರು ಒಂದು ಸರ್ತಿ ಮುಕ್ತರಾದ ಮೇಲೆ ಮತ್ತೆ ಸಂಸಾರಕ್ಕೆ ಬರೋಲ್ಲ. ನಚ ಪುನರಾವರ್ತತೆ, ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅಂತ. ಆದರೆ ಅವರಿಗೆ ಭಗವದ್ ಅನುಗ್ರಹ ಇಲ್ಲದೇ ಹೋದರೂ ನಡೆಯುತ್ತೆ ಅಂತಿಲ್ಲ. ಅವರಿಗೂ ಯಥಾರ್ಥ ಜ್ಞಾನ ಬರಬೇಕು ಅಂತಂದರೆ ದೇವರ ಅನುಗ್ರಹ ಬೇಕು, ಅದನ್ನು ತಿಳ್ಕೊಂಡಿರಿ. ನಿತ್ಯಂ ತತ್ಪ್ರತಿಬಿಂಬತ್ವಾತ್ ಜೀವಾನಾಮೇವ ಕೃತ್ಸ್ನಶಃ ಬಾಹ್ಯ ಜ್ಞಾನಂಚ ಮುಕ್ತಸ್ಯ ನ ಜಡಾಹಂಕೃತೆ ಕ್ವಚಿತ್. ಆದರೆ ಸಂಸಾರದಲ್ಲಿರುವ ಜೀವರಿಗೆ ಒಳಗಡೆಯ ಜ್ಞಾನ ಹೊರಗಡೆಯ ಜ್ಞಾನ ಅಂತ ಎರಡೆರಡು ಇರುತ್ತೆ. ಇಂದ್ರಿಯದಿಂದ ಬರುವ ಜ್ಞಾನ, ಹೊರಗಡೆಯ ಜ್ಞಾನ,
ಸ್ವರೂಪದಿಂದ ಬರುವ ಜ್ಞಾನ ಒಳಗಡೆಯಿಂದ ಬರ್ತಾ ಇರುತ್ತೆ. ಸ್ವರೂಪ ಜ್ಞಾನದ ವಾಲ್ಯೂಮ್ ಕ್ಷೀಣವಾಗಿ ಇರುತ್ತೆ, ಎಲ್ಲವನ್ನು ಸ್ವರೂಪ ಜ್ಞಾನದಿಂದ ಗ್ರಹಿಸಲ್ಲ, ಇಂದ್ರಿಯ ಜ್ಞಾನದಿಂದ ಗ್ರಹಿಸ್ತಾನೆ. ಅದರಿಂದಾಗಿ ಒಬ್ಬ ಸಂಸಾರದಲ್ಲಿರುವ ಜ್ಞಾನಿಗೆ ತಪ್ಪು ತಿಳುವಳಿಕೆ ಬರಬಾರದು ಅಂತಿಲ್ಲ. ಇವನು ಅವನು ದೇವರನ್ನು ಕಂಡಿರಲಿ ಒಳಗಡೆಯಿಂದ, ಒಳಗಡೆಯಿಂದ ದೇವರ ಸಾಕ್ಷಾತ್ಕಾರ ಆಗಿದ್ದವನಿಗೂ ಕೂಡ ಸ್ವಲ್ಪ ಅನ್ಯಥಾ ಜ್ಞಾನ ಮತ್ತು ಆ ಕಾಲದ ಪರಿಸರದಿಂದ ಬರುವ ಜ್ಞಾನ ಇದ್ದೇ ಇರುತ್ತೆ. ಅದರಿಂದಾಗಿ ಪೂರ್ಣ ಪ್ರಜ್ಞೆ ಇಬ್ಬರೇ, ಒಂದು ನಾರಾಯಣ, ಇನ್ನೊಂದು ಮಧ್ವಾಚಾರ್ಯ. ಇನ್ಯಾರಿಗೂ ಪೂರ್ಣ ಪ್ರಜ್ಞತ್ವ ಇಲ್ಲ. ಅದಕ್ಕೆ ಹೇಳಿದ್ರು ನಜಡಾಹಂಕೃತ್ಯ ಮುಕ್ತರು ಪೂರ್ಣ ಪ್ರಜ್ಞರು ಯಾಕೆ ಅಂತಂದರೆ ಜಡಾಹಂಕಾರದಿಂದ ಜ್ಞಾನ ಬರಲ್ಲ. ಅಂದರೆ ಇಂದ್ರಿಯಗಳು ಭೌತಿಕವಾಗಿದ್ದು ಆ ಭೌತಿಕೇಂದ್ರಿಯಗಳಿಂದ ಅವರಿಗೆ ಜ್ಞಾನ ಬರಲ್ಲ, ಸ್ವರೂಪೇಂದ್ರಿಯದಿಂದಲೇ ಮುಕ್ತರಿಗೆ ಜ್ಞಾನ ಬರುತ್ತೆ. ಕಿಂತು ಸ್ವರೂಪ ಶಕ್ತಿಯವ ದೇವೇಭ್ಯಶ್ಚಾಭಿಜಾಯತೆ ಇತಿ ಬ್ರಹ್ಮತರ್ಕೇ. ಇದು ಬ್ರಹ್ಮತರ್ಕದ ಮಾತು. ಪಶ್ಯನ್ನಪಿ ಜಗತ್ಸರ್ವಂ ಚಿದ್ಬಲೇನೈವ ಪಶ್ಯತಿ ಕುತೋ ಮುಕ್ತಶ್ಚತುಜಡಂ ಚಿದ್ರೂಪಸ್ಯ ವ್ಯಪೇಕ್ಷತೆ ಇತಿ ಚಾ. ಮುಕ್ತನಾದವ ಜಗತ್ತನ್ನು ನೋಡಬೇಕಾದರೂ ಕೂಡ ತನ್ನ ಸ್ವರೂಪ ಶಕ್ತಿಯಿಂದಲೇ ನೋಡ್ತಾನೆ, ಹೊರಗಡೆಯ ಇಂದ್ರಿಯಗಳಿಂದ ಅಲ್ಲ. ಆ ಕಾರಣದಿಂದ ಮುಕ್ತನಿಗೇನೆ ಅನ್ಯಥಾ ಜ್ಞಾನ ಇರಲ್ಲ, ದೇವರಿಗಿರತ್ತ. ದೇವತೆಗಳಿಗೆ ಅಂದರೆ ಮುಕ್ತರಾದ ದೇವತೆಗಳಿಗಿರತ್ತ? ದೇವತೆಗಳಿಗೂ ಕೂಡ ಅನ್ಯಥಾ ಜ್ಞಾನ ಬರೋದು ಬಹಳ ಖಚಿತ್ತಾಗಿ ಕಂಡಿದೆ. ಯಶಾಂ ಉಪರಮೋ ಮುಕ್ತೌ ಆತ್ಮ ಯದೇಶಾಂ ಉಪರಾಮ ಆದ್ಯ ಅಂತನ್ನೋದಕ್ಕೆ ಸುಷುಪ್ತಿ ಅಂತ ಒಂದು ಅರ್ಥ ಮಾಡಿದ್ರು. ಆ ಸುಷುಪ್ತಿಯೇ, ಸುಷುಪ್ತಿಯಲ್ಲಿ ನಮಗೆ ಏನು ಜ್ಞಾನ ಇರಲ್ಲ, ದೇವರ ಹತ್ತಿರ ಇದ್ದೇವೆ ಅಂತ ಅಷ್ಟೇ ಇರುತ್ತೆ. ಅದು ಜ್ಞಾನಪೂರ್ಣ ಆದಾಗ ಅದೇ ಮುಕ್ತಿ ಆಗತ್ತೆ. ಸುಷುಪ್ತಿ ಎನ್ನುವುದು ಮುಕ್ತಿಯ ನಿದರ್ಶನ. ಮುಕ್ತಿಯ ಸುಖ ಹೇಗಿರುತ್ತೆ ಅಂದರೆ ಸುಷುಪ್ತಿಯ ಸುಖ ಹೇಗಿರುತ್ತೋ ಆಗಿರುತ್ತೆ. ಇದನ್ನು ಎಲ್ಲರಿಗೂ ಹೇಳಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ತಾಮಸರಿಗೆ ದುಃಖಾಭಾವ ಜ್ಞಾನ ಮಾತ್ರ ಇರುತ್ತೆ, ಸುಖ ಇರಲ್ಲ ಅಂತ ಹೇಳ್ತಾರೆ. ಮುಕ್ತಿಯಲ್ಲಿ ಅತ್ಯದ್ಭುತವಾದ ಸುಖ ಅಂತನ್ನೋದು ಅದು ಮುಕ್ತಿಯ ನಿದರ್ಶನ. ಆದರೆ ತಾಮಸರಿಗೆ ಅದು ಇರಲ್ಲ. ಚಕ್ಷುರಿತಿ ಪುನರ್ವಚನಂ ಅವಧಾರಣಾರ್ಥಂ ಅಲ್ಲ, ಅಲ್ಲಿ ದೃಗ್ರೂಪಮರ್ಕಶ್ಚ ಪರತ್ರ ರಂಧ್ರೆ ಅಂತ ಒಂದು ಸರ್ತಿ ಹೇಳಿದ್ರು. ಆಮೇಲೆ ಏವಂ ತ್ವಗಾದಿ ಶ್ರವಣಾದಿ ಚಕ್ಷುಹು, ಮತ್ತೆ ಚಕ್ಷುಹು ಬಂತು, ಪುನರುಕ್ತಿ ಆಯಿತೋ ಇಲ್ವೋ? ಒಂದು ಶ್ಲೋಕದಲ್ಲಿ ಹೇಳಿದ್ದರ ಪುನರುಕ್ತಿ ಆಯಿತು ಅಂದರೆ ಹೌದು, ಅದು ಗೊತ್ತಾಗಲಿ ಅಂತ ಮತ್ತೆ ಹೇಳಿದ್ದು. ಅದು ರೀಇಟರೇಷನ್ ಅಷ್ಟೇ ವಿನಃ ರಿಪಿಟಿಷನ್ ಅಲ್ಲ ಅಂದರು. ಇಷ್ಟು ಕೃಷ್ಣ ನಮಗೆ ಹೇಳಿದ. ನೋಡಪ್ಪ, ಜಗತ್ತಿನಲ್ಲಿ ಜಡವನ್ನು, ಜಡದ ಒಳಗಡೆ ಇರುವ ಚೇತನವನ್ನು, ದೇವತಾ ಶಕ್ತಿಯನ್ನು ಬೇರೆ ಬೇರೆಯಾಗಿ ಕಾಣಲಿಕ್ಕೆ ಅಭ್ಯಾಸ ಮಾಡು. ಅದಕ್ಕೆ ಕೆಲವೊಂದು ಹೋಮ್ವರ್ಕನ್ನು ಕೊಟ್ಟಿದ್ದೇನೆ, ಪ್ರಾಕ್ಟೀಸ್. ಇದೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ, ಪ್ರಾಕ್ಟೀಸ್ ಮಾಡು ಇದನ್ನು ಅಂತ. ಯೋಸೌ ಗುಣಕ್ಷೋಭಕೃತೋ ವಿಕಾರ ಪ್ರಧಾನ ಮೂಲೋ ಜಗತ ಪ್ರಸೂತಿ ಅಹಂ ತ್ರಿವೃನ್ಮೋಹ ವಿಕಲ್ಪ ಹೇತು ವೈಕಾರಿಕ ತಾಮಸ ಐಂದ್ರಿಯಶ್ಚ. ಪ್ರಧಾನ ಮೂಲೋ ಜಗತ ಪ್ರಸೂತಿ, ಈ ವಿಕಾರ ಅನ್ನೋದಿದೆಯಲ್ಲ ಅದು ಪ್ರಧಾನ ಮೂಲ. ಪ್ರಕೃತಿಯನ್ನು ಪ್ರಕೃತಿಯೇ ಇದಕ್ಕೆ ಕಾರಣ. ಪ್ರಧಾನ ಮೂಲ ಅಂದರು ಜಗತ್ತ ಪ್ರಸೂತಿ, ಎಲ್ಲ ಜಗತ್ತಿಗೆ ಕಾರಣ ಅದು. ಜಗತ್ತಂತಂದರೆ ಗಚ್ಚತಿ ಇತಿ ಜಗತ್, ಯಾವುದು ನಿರಂತರ ಚಲನಶೀಲವೋ ಅದು ಜಗತ್. ಆ ಜಗತ್ತಿಗೆ ಕಾರಣವಾದದ್ದು ಗುಣಕ್ಷೋಭಕೃತೋ ವಿಕಾರ, ಸತ್ವರಜಸ್ತಮೋ ಗುಣಗಳ ವೇರಿಯೇಷನ್.
ಕಾಲಕಾಲಕ್ಕೆ ಅನುಗುಣವಾಗಿ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಮಿಶ್ರಣ ಮಾಡಿ ಈ ಜಗತ್ತಿನ ಅವಸ್ಥೆಗಳಿಗೆ ಕಾರಣ ಆಗುವ ಹಾಗೆ ದೇವರು ಮಾಡುತ್ತಾನೆ. ಆಮೇಲೆ ಅಹಂ ತ್ರಿವೃತ್, ಮೂರು ಆವರಣ ಇರುವ ಅಹಂಕಾರ, ಅದನ್ನು ನಾವಾಗಲೇ ನೋಡಿದ್ದೆವು. ವೈಕಾರಿಕ ಅಹಂಕಾರ, ತೇಜಸ ಅಹಂಕಾರ, ತಾಮಸ ಅಹಂಕಾರ. ಇದು ಮೋಹ ವಿಕಲ್ಪ ಹೇತು, ನಮ್ಮ ಅಜ್ಞಾನಕ್ಕೂ ಶಾಸ್ತ್ರಕ್ಕೆ ವಿರುದ್ಧವಾದ ಕಲ್ಪನೆ ಚಿಂತನೆಗೆ ಕಾರಣವಾಗಿಯೂ ಇರುತ್ತೆ. ಇದು ಇಂದ್ರಿಯದ ಒಳಗಡೆಯೂ ಇರುತ್ತೆ ಈ ಅಹಂಕಾರದ ಭಾಗ ಅನ್ನೋದು. ಅದರಿಂದಾಗಿ ಇಂದ್ರಿಯ ಸರಿಯಾಗಿ ಒಂದು ವಸ್ತುವನ್ನು ಗ್ರಹಿಸಬೇಕು ಅಂತ ಇಲ್ಲ. ಅದಕ್ಕೆ ಪ್ರತ್ಯಕ್ಷ ಅನ್ನೋದನ್ನು ಶಾಸ್ತ್ರಕಾರರು ಹೇಳೋದು ಆತ್ಮಿಕ ಪ್ರತ್ಯಕ್ಷವನ್ನೇ, ಚಾಕ್ಷುಷ ಪ್ರತ್ಯಕ್ಷ ಅಲ್ಲ. ನಾನು ಕಣ್ಣಾರೆ ನೋಡಿದ್ದೇನೆ ಅಂತಾರೆ. ನಮಗೆಷ್ಟು ಆತ್ಮವಿಶ್ವಾಸ, ಕಣ್ಣಾರೆ ನೋಡಿದ್ದೆಲ್ಲ ಸತ್ಯ ಅಂತ. ಅದರ ಆಚೆ ಇರತಕ್ಕಂತಹ ಸತ್ಯ ಏನು ಕಾಣೋಲ್ಲ ನಮಗೆ. ಮತ್ತು ನಾವು ಆ ರೀತಿ ಕಂಡಿರ್ತೇವೆ. ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಬಂದು ಇನ್ನೊಬ್ಬ ವ್ಯಕ್ತಿ ಚುಚ್ಚಿದ, ಅಷ್ಟೇ ನಮಗೆ ಗೊತ್ತಿರೋದು. ಅದರ ಹಿಂದೆ ಇರುವಂತಹ ಕರ್ಮ, ಅದರ ಹಿಂದೆ ಇರತಕ್ಕಂಥ ಅವ್ರ ಮನೋಭಾವ ಇತ್ಯಾದಿಗಳು ಯಾವುದೂ ಗೊತ್ತಾಗಲ್ಲ. ಆ ಮಹಾಭಾರತ ಯುದ್ಧದ ಹಿಂದೆ ಇರುವ, ಮಹಾಭಾರತ ಯುದ್ಧವೆಂಬ ಕ್ರಿಯೆಯ ಹಿಂದೆ ಇರುವ ಮನೋಭಾವಗಳೆಲ್ಲ ಸ್ಫುಟವಾಗಿ ತೋರಬೇಕು ಅಂತ ಹೇಳಿ ಸಂಜಯನಿಗೆ ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ಕೊಟ್ಟಿದ್ದು. ದಿವ್ಯ ದೃಷ್ಟಿಯ ಉಪಯೋಗ ಏನು? ಕ್ರಿಯೆಯ ಹಿಂದೆ ಇರುವ ಉದ್ದೇಶ, ಮನಸ್ಸಿನ ವೇರಿಯೇಷನ್ನು, ಇವುಗಳೆಲ್ಲ ಗೊತ್ತಾಗಲಿ ಅಂತ. ಅದರಿಂದಾಗಿ ಇಂದ್ರಿಯದ ದರ್ಶನ ಅನ್ನೋದು ದೋಷಯುಕ್ತವಾಗಿದೆ. ಅದೇ ಮೋಹಕ್ಕೂ ವಿಕಲ್ಪಕ್ಕೂ ಕಾರಣ. ಮೋಹ ಅಂದರೆ ಅಜ್ಞಾನ, ವಿಕಲ್ಪ ಇದಕ್ಕೆ ಕಾರಣ. ಆತ್ಮ ಪರಿಜ್ಞಾನಮಯೋ ವಿವಾದ ಶಸ್ತೀತಿ ನಾಸ್ತೀತಿ ಭಿದಾರ್ಥನಿಷ್ಠ ವ್ಯರ್ಥೋಪಿ ನೈವೋ ಪರಮೇ ತಪುಂಸಾಂ ಮತ್ತ ಪರಾವೃತ್ತ ಧಿಯಾಂ ಸ್ವಲೋಕಾತ್. ಮೂಲಭೂತವಾಗಿ ದೇವರಿಗೆ ಅಜ್ಞಾನ ಇರಲ್ಲ, ಅದನ್ನು ನೆನಪಿಸಿಕೊಳ್ಳಿ. ಈ ಎಲ್ಲ ಜಗತ್ತಿನ ಎಲ್ಲ ಅನರ್ಥಗಳು ಅಜ್ಞಾನದಿಂದ ಬಂದದ್ದು. ದೇವರಿಗೆ ಪ್ರೀತಿಯಾಗಬೇಕು ಅಂತಂದರೆ ನಾವು ಜ್ಞಾನಿಗಳಾಗಬೇಕು. ನಮಗೆ ಜ್ಞಾನ ಬರೋದು ಯಾಕೆ, ಜ್ಞಾನ ಬೇಕಾದದ್ದು ಯಾಕೆ ಅಂದರೆ ದೇವರಿಗೆ ಪ್ರಿಯರಾಗಬೇಕು ಅಂತ. ದೇವತೆಗಳನ್ನು ಜ್ಞಾನಿಗಳನ್ನು ದೇವ ಪಶು ಅಂತ ಕರೀತಾರೆ. ದೇವತೆಗಳು ಸಾಕಿದ ಪಶುಗಳು ಜ್ಞಾನಿಗಳು ಅಂತ. ಅಂದರೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಕಟ್ಟಿ ಹಾಕಿದ ದನವನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಸಜ್ಜನರು. ಆ ರೀತಿ ದೇವತೆಗಳ ಪಶುಗಳು ಕುದುರೆಯನ್ನು, ಯೋಗ್ಯವಾದ ವಸ್ತು, ಯೋಗ್ಯವಾದ ಪ್ರಾಣಿಗಳು, ಸಾಕಲು ಯೋಗ್ಯವಾದ ಪ್ರಾಣಿಗಳು, ಆನೆ, ಕುದುರೆ, ಈ ಸಾಕಲು ಯೋಗ್ಯವಾದ ಪ್ರಾಣಿಗಳು. ಒಂಟೆಯನ್ನು ಸಾಕಲು ಯೋಗ್ಯ ಅಂತ ಹೇಳೋಲ್ಲ. ಯಾಕೆಂದರೆ ಅದಕ್ಕೆ ಪ್ರೀತಿ ಇಲ್ಲವೇ ಇಲ್ಲ. ಮನುಷ್ಯರನ್ನು ಅತ್ಯಂತ ದ್ವೇಷಿಸುವ, ಇಷ್ಟಪಡದ ಒಂದು ವ್ಯಕ್ತಿ, ಆದರೆ ಏನು ಮಾಡೋದಲ್ಲ, ಆದರೆ ಇಷ್ಟಪಡದ ವ್ಯಕ್ತಿ. ಆ ಒಂಟೆಯ ಕಣ್ಣಿನಲ್ಲಿ ಪ್ರೀತಿ ಕಾಣೋದೇ ಇಲ್ಲ ನಮಗೆ. ಕುದುರೆಯ ಕಣ್ಣಿನಲ್ಲಿ ಏನು ಪ್ರೀತಿ ಕಾಣುತ್ತೆ? ಹಸುವಿನ ಕಣ್ಣಿನಲ್ಲಿ ಏನು ಮಮತೆ ಕಾಣುತ್ತೆ? ಆನೆಯ ಕಣ್ಣಿನಲ್ಲಿ ಏನು ಕಾಣುತ್ತೆ? ಅದ್ಯಾವುದೂ ಒಂಟೆಯಲ್ಲಿ ಕಾಣೋದೇ ಇಲ್ಲ. ಅದನ್ನು ಸಾಕೋರು ಹಾಗೇ ಇರ್ತಾರೆ ಬಿಡಿ. ಅದರಿಂದಾಗಿ ಆತ್ಮ ಪರಿಜ್ಞಾನಮಯ, ದೇವರಿಗೆ ಅಜ್ಞಾನ ಇರೋಲ್ಲ. ದೇವರ ಭಕ್ತನಾದವನಿಗೂ ಕೂಡ ಅಜ್ಞಾನ ಇರೋಲ್ಲ. ಅವನು ಕ್ರಮೇಣ ಜ್ಞಾನವನ್ನು ಪಡ್ಕೋತಾನೆ, ಐಂದ್ರಿಯಕ ಜ್ಞಾನವನ್ನು ಪಡ್ಕೊಳ್ತಾನೆ. ಆದರೆ ಸ್ವರೂಪಭೂತವಾಗಿ ಅವನಿಗೆ ಅಜ್ಞಾನ ಇರಲ್ಲ. ಅವನು ತನ್ನ ಸ್ವರೂಪಭೂತವಾದ ಜ್ಞಾನವನ್ನು ಬ್ರಷಪ್ ಮಾಡಿಕೊಳ್ಳಿಕ್ಕೆ ಈ ಸಾಧನಗಳನ್ನೆಲ್ಲ ಹೇಳಿರುವುದು, ಪಾರಾಯಣ, ದೇವರ ಪೂಜೆ, ಇವುಗಳನ್ನೆಲ್ಲ ಹೇಳಿರೋದು ಅದಕ್ಕಾಗಿ. ಇಲ್ಲದೇ ಇರೋದಲ್ಲ ಅಲ್ಲಿ. ಈಗ ಉದಾಹರಣೆಗೆ ಮಂಟಪ ಪೀಠ ಪೂಜೆ ಮಾಡ್ತೇವೆ, ಹೆಂಗೊತ್ತೋ ದೇವರನ್ನು ಚಿಂತನೆ ಮಾಡೋದು ಪೀಠ ಪೂಜೆಯಲ್ಲಿ. ಈಗಾಗಲೇ
ವಾಯುಕೂರ್ಮ ಇದೆ, ಪರ ನೀನಿದ್ದೀಯ, ನೀನೇ ನಿನಗೆ ಪೀಠ, ನಿನ್ನ ಮೇಲೆ ವಾಯುಕೂರ್ಮ, ಆ ವಾಯುಕೂರ್ಮದ ಮೇಲೆ ಶೇಷ ಇದ್ದಾನೆ, ಆ ಶೇಷನ ಒಂದು ಸಾವಿರ ಹೆಡೆಗಳಲ್ಲಿ ಒಂದು ಸಾಸಿವೆಯ ರೀತಿ ಭೂಮಿ ಇದೆ, ಆ ಭೂಮಿಯ ಮೇಲೆ ದಿವ್ಯ ರತ್ನ ಮಂಟಪಾತ್ಮಕಳಾದ ಲಕ್ಷ್ಮೀದೇವಿ ಇದ್ದಾಳೆ, ಅವಳಲ್ಲಿ ನೀನಿದ್ದಿ ಇದ್ದಿ, ಈಗಲೇ ನಾವು ಕೊಡೋದಲ್ಲ ಮಂಟಪ ನಿನಗೆ, ನಾವು ನಿನಗೆ ಮಂಟಪವನ್ನು ಕೊಡೋದಲ್ಲ, ಈಗಾಗಲೇ ನೀನು ಇದ್ದಿ. ನಾವೊಂದು ಪುಟ್ಟ ಹಿತ್ತಾಳೆ ಪೆಟ್ಟಿಗೆ ಮೇಲೆ ದೇವರನ್ನ ಇಟ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಕಲ್ಪನೆ ಹೀಗೆ ಇರಬೇಕಾದದ್ದು. ದಿವ್ಯ ರತ್ನ ಮಂಟಪಾತ್ಮಿಕಾಯೈ ರಮಾಯೈ ನಮಃ ಅಂತ ಹೀಗೆ ದೇವರಿಗಾಗಲೇ ಅದ್ಭುತವಾದ ದಿವ್ಯರತ್ನ ಮಂಟಪದಲ್ಲಿದ್ದಾನೆ ಅಂತ ಯೋಚನೆ ಮಾಡೋದು. ಹಾಗೆ ಆತ್ಮನಿಗೆ, ಜೀವಾತ್ಮನಿಗೆ ಈಗಾಗಲೇ ಜ್ಞಾನ ಇರುತ್ತೆ, ಅದನ್ನು ಬ್ರಷಪ್ ಮಾಡ್ಕೋಬೇಕಷ್ಟೇ ಅವನು. ಆತ್ಮ ಪರಿಜ್ಞಾನಮಯೋ ವಿವಾದೋ ಶಸ್ತೀತಿ ನಾಸ್ತೀತಿ ಭಿದಾರ್ಥ ನಿಷ್ಠ ಅಸ್ತೀತಿ ನಾಸ್ತೀತಿ, ಇಲ್ಲದೆ ಇರೋದು ಇದೆ ಅಂತ ಅನ್ನಿಸಿದೆ ನಮಗೆ, ಇರೋದು ಇಲ್ಲ ಅಂತ ಅನ್ನಿಸಿದೆ, ಈ ರೀತಿಯಾದ ವಿವಾದ ನಮಗೆ ಇದೆ. ವ್ಯರ್ಥೋಪಿ ನೈವೋ ಪರಮೇತ, ಇದು ಈ ವಿವಾದ ಅನ್ನುವುದು ವ್ಯರ್ಥ. ಅರ್ಥ ಅಂದರೆ ಪ್ರಯೋಜನ, ಸಲ್ಲಬೇಕಾದ ಪ್ರಯೋಜನ ಆನಂದ ಇರದಂತೆ ಮಾಡ್ತಾ ಇದೆ ಈ ವಿವಾದ. ಈ ವಿವಾದ ಅನ್ನೋದೇನಿದೆ, ಈ ವಿವಾದ ನಮಗೆ ಯಾವ ಪ್ರಯೋಜನವನ್ನು ಉಂಟು ಮಾಡೋಲ್ಲ. ವಿವಾದ ಇದ್ದಾಗ ಅಂದರೆ ಈ ತರಹದ ಅಜ್ಞಾನ ಇದ್ದಾಗ ಆನಂದ ಉಂಟಾಗಲ್ಲ. ಆ ಕಾರಣದಿಂದ ವ್ಯರ್ಥ ನೈವ ಉಪರಮೇತ ಪುಂಸಾಂ, ಅಜ್ಞಾನ ಇದೆ ಪರಿಹಾರ ಆಗ್ಬಿಡ್ಲಿ ಅಂತ ಹೇಳಿದ್ರೆ ಮನುಷ್ಯರ ಕೈನಿಂದ ಅಜ್ಞಾನದ ಪರಿಹಾರ, ದೇವರ ಅನುಗ್ರಹ ಬೇಕು. ಆ ದೇವರ ಅನುಗ್ರಹ ಇಲ್ಲದೆ ಇದ್ದವರಿಗೆ ಪರಾವೃತ್ತ ಧಿಯಾಂ, ಬುದ್ಧಿ ನನ್ನಿಂದ ಯಾರಿಗೆ ವಿಮುಖವಾಗಿರುತ್ತೆ ಅವರಿಗೆ ಜ್ಞಾನ ಉಂಟಾಗಲ್ಲ. ಜ್ಞಾನ ಉಂಟಾಗಬೇಕು ಅಂತ ಹೇಳಿದ್ರೆ, ಜ್ಞಾನದ ಸುಖ ಸಿಗಬೇಕು ಅಂತ ಹೇಳಿದ್ರೆ ನನ್ನ ಅನುಗ್ರಹ ಇರಬೇಕು. ಅದರಿಂದ ನಾನು ಅನುಗ್ರಹಿಸಿದರೆ ಅವರಿಗೆ ಜ್ಞಾನ ಅನ್ನುವಲ್ಲಿಗೆ ಈ 33ನೇ ಶ್ಲೋಕ ಮುಗಿಯುತ್ತೆ. ಬೇರೆ ದುರ್ಜನರ ಬಗ್ಗೆ ಪ್ರಶ್ನೆ ಕೇಳಲಿಕ್ಕೆ ಶುರು ಮಾಡ್ತಾನೆ, ಅದು ನಾಳೆ ಮೊದಲಾಗತ್ತೆ. ಈಗ ನಾವು ತಾತ್ಪರ್ಯವನ್ನು ಓದೋಣ. ಆತ್ಮಾತು ಪರಿಜ್ಞಾನ ಸ್ವರೂಪೋ ನ ಗುಣಕ್ಷೋಭಕೃತ ಭಿದಾ ವಿಪರ್ಯಯೇಣ ವಿದ್ಯಮಾನಂ ನಾಸ್ತಿ ಅವಿದ್ಯಮಾನಂ ಅಸ್ತಿ ಇತಿ ವಿವಾದ. ವಿವಾದ ಅಂತಂದರೆ ಯಾವುದು? ಇಲ್ಲದೇ ಇರೋದನ್ನು ಇದೆ ಅಂತ ಅಂದ್ಕೊಂಡಿದ್ದಾನೆ, ಇರೋದನ್ನು ಇಲ್ಲ ಅಂತ ಅಂದುಕೊಂಡಿದ್ದಾನೆ. ಅಸದಸ್ತೀತಿ ಸನ್ನಾಸ್ತೀತ್ಯೇವಂ ಭೇದಾದ್ ವಿವಾದನಂ ಸದೈವ ಹರಿಪಾದಾಬ್ಜ ವಿಮುಖಾನಾಂ ಪ್ರವರ್ತತೆ. ಪರಮಾತ್ಮನ ಅಡಿದಾವರೆಗಳಿಂದ ಮೋರೆ ತಿರುಗಿಸಿದವರಿಗೆ, ಪರಮಾತ್ಮನ ಅಡಿದಾವರೆಗಳಿಗೆ ಬೆನ್ನು ಹಾಕಿದವರಿಗೆ ಈ ಅಜ್ಞಾನ ವಿಪರೀತ ಜ್ಞಾನ ಅನ್ನೋದಿರುತ್ತೆ. ಅದರಿಂದಾಗಿ ಪರಮಾತ್ಮನನ್ನು ಮೊರೆ ಹೋಗಬೇಕು, ಜ್ಞಾನ ಬರುತ್ತೆ, ಜ್ಞಾನದಿಂದ ಸುಖ ಸಿಗುತ್ತೆ. ಆ ಸುಖಕ್ಕೆ, ಸುಖದ ದಾರಿಯಲ್ಲಿ ಇದು ಜೀವ ಬೇರೆ, ಆ ಜಡ ಪದಾರ್ಥ ಬೇರೆ ಅಂತನ್ನುವ ಚಿಂತನೆ ಅಂತನ್ನುವಲ್ಲಿಗೆ ಇವತ್ತಿನ ಚಿಂತನೆ ಮುಗಿಯುತ್ತೆ. ಕೃಷ್ಣ ಇಷ್ಟು ಉತ್ತರ ಕೊಡ್ತಾನೆ, ಯಾಕೆ ತತ್ವವನ್ನು ಮತ್ತು ತತ್ವದ ಒಳಗಡೆ ಇರುವ ಶಕ್ತಿಯನ್ನು ಅಥವಾ ಪ್ರಕೃತಿಯನ್ನು ಪುರುಷರನ್ನು ಭಿನ್ನ ಅಂತ ತಿಳಿಬೇಕು. ಭಿನ್ನ ಅಂತ ತಿಳಿಬೇಕಾದ್ರೆ ಏನೆಲ್ಲ ಮೆಟ್ಟಿಲುಗಳಿವೆ ಅದನ್ನು ತಿಳಿದುಕೊಂಡು ವಿವಾದದಿಂದ ಮುಕ್ತರಾಗಿ ಅರ್ಥ ಸುಖ ಅಂತನ್ನುವ ಪ್ರಯೋಜನವನ್ನು ಪಡಿಬೇಕು ಅಂತ ಕೃಷ್ಣನ ಅಂಬೋಣ. ಉದ್ಧವ ಮುಂದೆ ಪ್ರಶ್ನೆ ಮಾಡ್ತಾನೆ, ನಿನ್ನ
ಅಡಿದಾವರೆಗಳಿಗೆ ಬೆನ್ನು ಹಾಕಿದವರು ಹೇಗಿರ್ತಾರೆ? ಅಡಿದಾವರೆಗಳಿಗೆ ಬೆನ್ನು ಹಾಕಿದವರ ಸ್ವರೂಪ ಹೇಗೆ ಅಂತ ಹೇಳಿ ಎಲ್ಲ ಪ್ರಶ್ನೆ ಮಾಡ್ತಾರೆ. ಅವರು ಹೆಂಗೆ ತಿಳ್ಕೋತಾರೆ ಅಂತ ಅವ್ರ ಬಗ್ಗೆ ಅದನ್ನು ನಾವು ನಾಳೆ ನೋಡೋಣ. ಬಹಳ ಒಳನೋಟಗಳನ್ನು ಇಲ್ಲಿಯೂ ಕೂಡ ಕೃಷ್ಣ ಕೊಡ್ತಾನೆ. ಇವತ್ತು ಏನು ಚಿಂತನೆ ಮಾಡಿದ್ದೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ನಾಳೆ ಶನಿವಾರ, ನಾಡಿದ್ದು ಭಾನುವಾರ. ಭಾನುವಾರ ಸಂಜೆ ಇರುತ್ತೆ, ಭಾನುವಾರ ಬೆಳಗ್ಗೆನೂ ಇರುತ್ತೆ. ಬನ್ನಿ. ಕೃಷ್ಣಾರ್ಪಣಮಸ್ತು.